ನೀರಿನ ವಿಧಗಳ ಕುರಿತಾಗಿ ನಾವು ನೋಡ್ತೇವೆ ಈ ಅಕ್ಷ ಅಂದ್ರೆ ಫಾಂಟ್ ಸೈಜ್ ಇಷ್ಟು ಇರ್ಲಾ ಅಥವಾ ಇನ್ನೂ ದೊಡ್ಡದಾಗಬೇಕಾ ಇಷ್ಟು ಓಕೆ ಹಾ ಓಕೆ ಸೊ ನೀರಿನ ವಿಧಗಳ ಕುರಿತಾಗಿ ನಾವು ನಿನ್ನೆ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಹಾಗಾದ್ರೆ ನೀರಿನ ವಿಧಗಳಲ್ಲೇ ಮುಖ್ಯವಾಗಿ ಎರಡು ಪ್ರಕಾರ ಅಂತ ಹೇಳಿದೆ ಒಂದು ಮೆದು ನೀರು ಇನ್ನೊಂದು ಗಡಸ್ ನೀರು ಅಂತ ಅದರಲ್ಲಿ ಮೆದು ನೀರು ಗಡಸ್ ನೀರು ಅಂತ ಹೇಳಿತ್ತು ಮೆದು ನೀರು ಅಂದರೆ ಸಾಮಾನ್ಯವಾಗಿ ನೊರೆಯನ್ನು ಉಂಟು ಮಾಡುವಂತಹ ನೀರಿಗೆ ಮೆದು ನೀರು ಅಂತ ಕರಿತ್ವಿ ಸಾಬೂನಿನ ಜೊತೆಗೆ ಯಾವ ನೀರು ಕೂಡಿಕೊಂಡಾಗ ನೊರೆ ಅದು ಮೆದು ನೀರು ಸಾಬೂನಿನೊಂದಿಗೆ ಯಾವುದು ನೊರೆಯನ್ನು ಉಂಟು ಮಾಡೋದಿಲ್ವೋ ಯಾವುದು ನೊರೆ ಕೊಡಲ್ವೋ ಆ ನೀರನ್ನು ಏನಂತ ಕರೆದಿವಿ ಅಂದರೆ ಗಡಸ್ ನೀರು ಅಂತ ಕರೆದಿವಿ ಅಂತಾಗಿತ್ತು ಅವುಗಳ ಉದಾಹರಣೆಯನ್ನು ಕೂಡ ನೋಡಿತ್ತು ಮೆದು ನೀರಿನಲ್ಲಿ ಯಾವ ಲೋಹದ ಲವಣಾಂಶ ಇರುತ್ತೆ ಅಂತ ಕೇಳೆ ಸೋಡಿಯಂ ಗಡಸ್ ನೀರಿನಲ್ಲಿ ಯಾವ ಲೋಹದ ಲವಣಾಂಶ ಇರುತ್ತೆ ಅಂತ ಕೇಳಿದರೆ ಗಡಸ್ ನೀರಿನಲ್ಲಿ ಕಾಣುವಂಥ ಲೋಹದ ಲವಣಾಂಶ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಆ್ಯಂಡ್ ದೆನ್ ಐರನ್ ಅಂತ ಹೇಳಿತ್ತು ಅದರ ಉದಾಹರಣೆ ನೋಡಿತ್ತು ಇದ್ರ ಉದಾಹರಣೆ ನೋಡಿತ್ತು ಸಾಮಾನ್ಯವಾಗಿ ಮೆದು ನೀರು ಅವಾಹಕತೆಯನ್ನು ಹೊಂದಿದ್ರೆ ಸಾಮಾನ್ಯವಾಗಿ ಆದರೆ ಕೆಲವೊಮ್ಮೆ ಲವಣಾಂಶ ಇತ್ತು ಅಂದ್ರೆ ವಾಹಕತೆ ಇರುತ್ತೆ ಈಗ ಮಳೆ ನೀರಿನಲ್ಲಿ ಸೋಡಿಯಂ ಅನ್ನುವಂಥ ಲವಣಾಂಶ ಇದೆ ಅಂದರೆ ಅದು ವಾಹಕತೆಯನ್ನು ಹೊಂದಿದೆ ಬಟ್ಟೆ ಇಳಿಸಿದ ನೀರಿನಲ್ಲಿ ಲೋಹ ಲವಣಾಂಶಗಳು ಯಾವುದು ಇರೋಲ್ಲ ಅಂದರೆ ಅದು ಅವಾಹಕತೆಯನ್ನು ಹೊಂದಿರುತ್ತೆ ಹಂಗೆ ಲವಣಾಂಶಗಳು ಇದ್ದರೆ ವಾಹಕತೆಯನ್ನು ಅಂದರೆ ಉತ್ತಮ ವಾಹಕತೆಯನ್ನು ಹೊಂದಿರತಕ್ಕಂಥ ಗಡಸ್ ನೀರು ಅಂತ ಕೇಳಿದಾಗ ಸಮುದ್ರದ ನೀರಿನಲ್ಲಿ ಹೆಚ್ಚು ಲವಣಾಂಶಗಳು ಇರೋದರಿಂದ ಅದು ಉತ್ತಮ ವಾಹಕತೆಯನ್ನು ಹೊಂದಿರುವಂಥದ್ರಲ್ಲೇ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹಾಗೆ ಈ ರೀತಿಯಾಗಿ ಎರಡು ಥರದ ನೀರನ್ನು ನಾವು ವಿಂಗಡಿಸಿದಾಗ ಅಲ್ಲಿ ಗಡಸ್ ನೀರು ಅಂತ ಹೇಳ್ತೀವಲ್ಲ ಆ ಗಡಸ್ ನೀರನ್ನೇ ಮತ್ತೆ ಎರಡು ಪ್ರಕಾರಗಳಾಗಿ ಗಡಸ್ ನೀರನ್ನೇ ಮತ್ತೆ ಎರಡು ಪ್ರಕಾರದ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಯಾವ ಎರಡು ವಿಧಗಳು ಅಂತ ಕೇಳಿದ್ರೆ ಒಂದು ಗಡಸ್ ನೀರನ್ನೇ ಎರಡು ರೀತಿಯಾದಂತ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಅದರೊಳಗ ಒಂದು ತಾತ್ಕಾಲಿಕ ಗಡಸ್ ನೀರು ಒಂದು ತಾತ್ಕಾಲಿಕ ಗಡಸು ನೀರು ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಶಾಶ್ವತ ಗಡಸ್ ನೀರು ತಾತ್ಕಾಲಿಕ ಗಡಸು ನೀರು ಹಾಗೂ ಶಾಶ್ವತ ಗಡಸ್ ನೀರು ಅನ್ನೋದು ಮತ್ತು ಗಡಸ್ ನೀರಿನಾಗ ಎರಡು ಪ್ರಕಾರ ಇದು ಇನ್ ದ ಹಾರ್ಡ್ ವಾಟರ್ ಓನ್ಲಿ ವಿ ಆರ್ ಕ್ಲಾಸಿಫೈಡ್ ಇನ್ ಟು ದಿ ಟು ಕ್ಯಾಟಗರೀಸ್ ಒನ್ ಈಸ್ ದ ಟೆಂಪ್ರರಿ ಹಾರ್ಡ್ ವಾಟರ್ ಆ್ಯಂಡ್ ಒನ್ ಈಸ್ ದ ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಗಡಸ್ ನೀರು ಅಂತ ಬಂದಾಗ ಒಂದಿಲ್ಲ ಒಂದು ಡೆಫಿನೆಟ್ ಕ್ವಶನ್ ಕಟ್ಟಿಟ್ಟ ಕಟ್ಟಿಟ್ಟ ಬುತ್ತಿ ಅಂದ್ಕೊಡ್ರಿ ಮೇನ್ ನೀರು ಅನ್ನುವಂಥದ್ರೊಳಗೆ ಇದರ ಮೇಲೆ ಇರದೇ ಇರುವಂಥ ಕ್ವಶನ್ಸ್ಗಳೇ ಇಲ್ಲ ಮೇನ್ ಇದರ ಮೇಲೆ ಹೆಚ್ಚು ಬರ್ತಾ ಇದೆ ಹರದ್ರೊಳಗೆ ತಾತ್ಕಾಲಿಕ ಗಡಸ್ ನೀರು ಅಂತ ನಾವು ಯಾವುದು ಕರಿಬೇಕು ಅಂದರೆ ಯಾವ ನೀರಿನಲ್ಲಿ ಕ್ಯಾಲ್ಷಿಯಂ ಅಥವಾ ಮ್ಯಾಗ್ನೀಷಿಯಮ್ನ ಏನು ಕರಗಿರಬೇಕು ಅಂದರೆ ಕಾರ್ಬೋನೇಟ್ಗಳು ಕರಗಿರಬೇಕು ಕ್ಯಾಲ್ಶಿಯಮ್ ಅಥವಾ ಮ್ಯಾಗ್ನೀಷಿಯಮ್ನ ಬೈಕಾರ್ಬೋನೇಟುಗಳು ಕ್ಯಾಲ್ಶಿಯಂ ಅಥವಾ ಮ್ಯಾಗ್ನೀಷಿಯಂನ ಕಾರ್ಬೋನೇಟುಗಳು ಕರಗಿದ್ದರೆ ಕ್ಯಾಲ್ಷಿಯಂ ಅಥವಾ ಮ್ಯಾಗ್ನೀಷಿಯಂನ ಬೈ ಕಾರ್ಬೋನೇಟುಗಳು ಕರಗಿದ್ದರೆ ಅಂತಹ ನೀರಿಗೆ ಏನಂತ ಕರಿತೀವಿ ಅಂದರೆ ತಾತ್ಕಾಲಿಕ ಗಡಸ್ ನೀರು ಅಂತ ಕರೆಯಲಾಗತ್ತೆ ಕ್ಯಾಲ್ಶಿಯಂ ಅಥವಾ ಮ್ಯಾಗ್ನೀಷಿಯಂನ ಬೈ ಕಾರ್ಬೋನೇಟುಗಳು ಕರಗಿರಬೇಕು ಇದೇನಾರ ಅಕಸ್ಮಾತ್ ಈ ಲವಣಾಂಶ ನೀರನ್ನ ಕರಗಿತ್ತು ಅಂದರೆ ಅದೆಂಥ ನೀರು ಅನಿಸ್ಕೊಳ್ಳತ್ತೆ ಅಂದರೆ ತಾತ್ಕಾಲಿಕ ಗಡಸ್ ನೀರು ಅಂತ ಅನಿಸ್ಕೊಳ್ಳುತ್ತೆ ಇದನ್ನು ನಾವು ಅಕ್ಷರಗಳ ರೂಪದಲ್ಲಿ ಹೇಳಬೇಕಾದ್ರೆ ಹಿಂಗ ಇದನ್ನು ನಾನು ಸಂಕೇತವಾಗಿ ಹಾಕಿ ಅದನ್ನು ತೋರಿಸ್ಬೇಕಾದ್ರೆ ಸಂಕೇತ ಹಾಕಬೇಕಾದ್ರೆ ಕ್ಯಾಲ್ಶಿಯಮ್ ಬೈ ಕಾರ್ಬೋನೇಟ್ ಕ್ಯಾಲ್ಶಿಯಮ್ ಬೈ ಕಾರ್ಬೋನೇಟ್ ಆರ್ ಮ್ಯಾಗ್ನೀಷಿಯಮ್ ಬೈ ಕಾರ್ಬೋನೇಟ್ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಆರ್ ಮ್ಯಾಗ್ನೀಷಿಯಂ ಬೈ ಕಾರ್ಬೋನೇಟ್ ನಡಕ್ಕೆ ಹೆಚ್ ಅಂತ ಬಂತಂದ್ರೆ ಓದಾಕತ್ತ ಬೈ ಅಂತ ಹೇಳ್ತೀವಿ ಅರಲ್ಲಿ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಅಥವಾ ಮ್ಯಾಗ್ನೀಷಿಯಮ್ ಬೈಕಾರ್ಬೋನೇಟ್ ಕಾರ್ಬೋನೇಟ್ ಎರಡೂ ಕರ್ಗಿರಬೇಕು ಅಂತಲ್ಲ ಎರಡರ ಯಾವುದರ ಒಂದು ಎರಡರಾಗಿ ಯಾವ್ದಾರ ಒಂದು ಕರಗಿತ್ತು ಅಂದರೆ ಅದಕ್ಕೆ ನಾವು ಯಾವ ಹೆಸರಿನಿಂದ ಕರಿತೀವಿ ಅಂದರೆ ತಾತ್ಕಾಲಿಕ ಗಡಸ್ ನೀರಿಂದ ಕರಿತೀವಿ ಇನ್ನು ಹಾಗೆ ಯಾವುದಕ್ಕೆ ನಾವು ಶಾಶ್ವತ ಗಡಸ್ ನೀರು ಅಂತ ಕರಿಬೇಕು ಅಂದರೆ ಯಾವುದಕ್ಕೆ ಶಾಶ್ವತ ಗಡಸ್ ನೀರು ಅಂತ ಕೇಳಿದ್ರೆ ಯಾವ ನೀರಿನಲ್ಲಿ ಯಾವ ನೀರಿನಲ್ಲಿ ಕ್ಯಾಲ್ಶಿಯಮ್ ಅಥವಾ ಮ್ಯಾಗ್ನೀಷಿಯಮ್ನ ಏನು ಕರಗಿರಬೇಕು ಅಂತ ಕೇಳಿದರೆ ಕ್ಯಾಲ್ಶಿಯಮ್ ಅಥವಾ ಮ್ಯಾಗ್ನೀಷಿಯಮ್ನ ಕ್ಲೋರೈಡುಗಳು ಕ್ಯಾಲ್ಶಿಯಮ್ ಅಥವಾ ಮ್ಯಾಗ್ನೀಷಿಯಂನ ಕ್ಲೋರೈಡುಗಳು ಅಥವಾ ಸಲ್ಫೇಟುಗಳು ಕ್ಯಾಲ್ಷಿಯಮ್ ಅಥವಾ ಮ್ಯಾಗ್ನೀಷಿಯಮ್ನ ಕ್ಲೋರೈಡುಗಳು ಅಥವಾ ಸಲ್ಫೇಟುಗಳು ನೀರಿನಲ್ಲಿ ಕರಗಿದ್ದರೆ ಅಂತಹ ನೀರಿಗೆ ಏನಂತ ಕರಿಬೇಕಾಯಿತಂದರೆ ಶಾಶ್ವತ ಗಡಸ್ ನೀರು ಅಂತ ಕರಿತೀವಿ ಯಾವ ನೀರಿನಾಗ ಕ್ಲೋರೈಡ್ ಅಥವಾ ಸಲ್ಫೇಟ್ ಕರಗಿರ್ತಾವೋ ಅಂಥ ನೀರನ್ನು ಗಡಸ್ ನೀರು ಅಂತ ಕರಿತೀವಿ ಇದನ್ನು ನಾ ಈಗ ಅಕಸ್ಮಾತ್ ಸಂಕೇತದ ಮೂಲಕ ತೋರಿಸ್ಬೇಕಾದ್ರೆ ಇದನ್ನು ನಾ ಈಗ ಸಂಕೇತದ ಮೂಲಕ ತೋರಿಸ್ಬೇಕಾದ್ರೆ ಕ್ಯಾಲ್ಷಿಯಂ ಕ್ಲೋರೈಡರ ಇರಲಿ ಅಥವಾ ಕ್ಯಾಲ್ಷಿಯಂ ಸಲ್ಫೇಟರ ಇರಲಿ ಕ್ಯಾಲ್ಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಶಿಯಂ ಸಲ್ಫೇಟ್ ಎರಡರ ಪೈಕಿ ಯಾವುದರ ಒಂದು ಎರಡರ ಪೈಕಿ ಯಾವ್ದಾರ ಒಂದು ಐದರ್ ಕ್ಲೋರೈಡ್ ಆರ್ ಐದರ್ ಸಲ್ಫೇಟ್ ಕ್ಯಾಲ್ಶಿಯಂ ಕ್ಲೋರೈಡ್ ಆರ್ ಕ್ಯಾಲ್ಶಿಯಂ ಸಲ್ಫೇಟ್ ಅದೇ ರೀತಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಷಿಯಂ ಸಲ್ಫೇಟ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾರಲ್ಲಿ ಏನು ಕಾಣ್ತಾ ಇದೀವಿ ಅಂದ್ರೆ ಈ ನಾಲ್ಕರ ಪೈಕಿ ಯಾವ್ದರ ಒಂದು ನೀರ್ನ ಕರಗಿತ್ತು ಅಂದ್ರೆ ಅದೆಂತ ನೀರ್ ಅನಿಸ್ಕೊಳ್ಳತ್ತೆ ಅಂದ್ರೆ ಶಾಶ್ವತ ಗಡಸ್ ನೀರು ಐದರ್ ಕ್ಲೋರೈಡ್ ಆರ್ ಐದರ್ ಸಲ್ಫೇಟ್ ಐದರ್ ಕ್ಲೋರೈಡ್ ಆರ್ ಐದರ್ ಸಲ್ಫೇಟ್ ಇಫ್ ದೇ ಆರ್ ಡಿಸಾಲ್ಟ್ ಇನ್ಸೈಡ್ ದಿ ವಾಟರ್ ದೆನ್ ದ್ಯಾಟ್ ವಾಟರ್ ವಿ ಆರ್ ಕನ್ಸಿಡರ್ಡ್ ಆಸ್ ಎನ್ ಪರ್ಮನೆಂಟ್ ಟ ಪರ್ಮನೆಂಟ್ ಹಾರ್ಡ್ ವಾಟರ್ ಶಾಶ್ವತ ಗಡಸ್ ನೀರು ಅಂತ ಕರೆಸ್ಕೊಳ್ಳುತ್ತೆ ಯಾವಾಗಂದರೆ ಕ್ಲೋರೈಡ್ ಅಥವಾ ಏನು ಅಂತ ಕೇಳಿದರೆ ಕ್ಲೋರೈಡ್ ಅಥವಾ ಸಲ್ಫೇಟ್ಗಳು ಕರಗಿದರೆ ಹಾ ರೀ ಇದ್ರ ಮೇಲೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳನ್ನು ರಿಪೀಟೆಡ್ಲಿ ಕೇಳಿದರೆ ಹರ ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾವು ನೋಡೋಕ್ಕಿಂತ ಮುಂಚೆ ತಗೊಂಡಿದ್ದರೆ ತಾವು ತಾವಿದ್ರ ನೋಟ್ಸ್ ತಗೊಂಡಿದ್ರೆ ನೆಕ್ಸ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತೀನಿ ಕ್ವಶನ್ಸ್ಗಳನ್ನು ತಾವು ಉತ್ತರಿಸುವಂಥದ್ದಾಗಲಿ ಹರಲ್ಲಿ ಕ್ವಶನ್ಸ್ಗಳನ್ನು ಏನು ಕೇಳಿದ್ದಾರೆ ಯಾವ ರೀತಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಗಮನಿಸಿ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡ್ ಲ್ಫೈಟ್ ಹಿಂಗ ಅವುಗಳ ಸೂತ್ರವನ್ನೇ ತಗೊಂಡು ಕ್ವಶನ್ಸ್ ಕೇಳಿದ್ದಾರೆ ಅದೇ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಲವಣಾಂಶವಾಗಿದೆ ಇದು ಒಂದು ಕ್ವಶನ್ ಬಂದಿರೋದೆ ಈ ಕೆಳಗಿನವುಗಳಲ್ಲಿ ಯಾವುದು ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಲವಣಾಂಶವಾಗಿದೆ ಎಸ್ ವಾಟ್ಸ್ ಯುವರ್ ಆನ್ಸರ್ ಆಪ್ಷನ್ 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 ಡಿ ಯಾಕಂದ್ರೆ ಎಲ್ಲದ್ರಾಗೂ ಕ್ಯಾಲ್ಶಿಯಮ್ ಐತಿ ಬರೇ ಯಾಕಂದ್ರೆ ಗಡಸ್ ನೀರ್ನ ಕ್ಯಾಲ್ಶಿಯಂ ಐತಿ ಅಂತ ಹೇಳಿ ನಿಜ ಬಟ್ ಎಲ್ಲದ್ರಾಗೂ ಕ್ಯಾಲ್ಶಿಯಮ್ ಐತಿ ಬರೀ ಕ್ಯಾಲ್ಶಿಯಂ ಹುಡ್ಕಾಡ್ಕೊಂಡು ನಾವು ಉತ್ತರ ಕೊಡಾಕಂತಕಿ ಸಾಧ್ಯ ಇಲ್ಲ ಇದರ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಐತಿ ಕ್ಯಾಲ್ಷಿಯಮ್ ಹೈಡ್ರಾಕ್ಸೈಡ್ ಐತಿ ಕ್ಯಾಲ್ಶಿಯಮ್ ಸಲ್ಫೇಟ್ ಐತಿ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಐತಿ ಹಾಗೆಲ್ಲ ನಿಮ್ಗೆ ಹೇಳಿದೆ ಬೈ ಕಾರ್ಬೋನೇಟ್ಗಳು ನೀರನ್ನ ಕರಗಿತ್ತು ಅಂದ್ರೆ ಅದು ತಾತ್ಕಾಲಿಕ ಅಂತ ಅದು ಕ್ಯಾಲ್ಶಿಯಮ್ ದರ ಇರಲಿ ಮ್ಯಾಗ್ನೀಷಿಯಮ್ ದರ ಇರಲಿ ಅದ್ರ ಬೈ ಕಾರ್ಬೋನೇಟ್ಗಳು ಕರಗ್ಯಾವ ಅಂತಂದ್ರೆ ಅದು ತಾತ್ಕಾಲಿಕ ಅಂದ್ರೆ ಹಂಗಾರ ಆನ್ಸರ್ ಯಾವುದಾಯ್ತು ಅಂದರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹಾಗೆ ಇದೇ ನಾಲ್ಕು ಆಪ್ಷನ್ಸ್ಗಳಿಗೆ ಇನ್ನೊಂದು ಕ್ವಶನನ್ನು ಇನ್ನೊಂದು ಕ್ವಶನ್ ಪೇಪರ್ನಲ್ಲಿ ಕೇಳ್ಯಾರ ಏನದು ಇನ್ನೊಂದು ಅಂತ ಕೇರ ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಾಂಶವಾಗಿದೆ ಅಂತ ಕೇಳಿದಿದೆ ಎಸ್ ಎಸ್ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲೋಹದ ಲವಣ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಾಂಶಕ್ಕೆ ಇದೆ ಯಾವುದು ಉತ್ತರ ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಇದಾಗಬೇಕು ಅಂತೇನಿಲ್ಲ ಈ ಕೊಟ್ಟಿದ್ರಾಗ ಇದನ್ನು ಕೊಟ್ಟಾರ ಈ ಕ್ವಶನ್ ಪೇಪರ್ನಾಗ ಬಂದಿದ್ದ ಆಪ್ಷನ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆರ್ರೆ ಕ್ಯಾಲ್ಷಿಯಮ್ ಸಲ್ಫೇಟ ಯಾವಾಗಲೂ ಕೊಡ್ತಾರಂತನೂ ಕಲ್ಪನೆ ಆಗಲ್ಲ ಈ ಕೊಟ್ಟಿದ್ದು ಕ್ಯಾಲ್ಶಿಯಮ್ ಸಲ್ಫೇಟ್ ಕೊಟ್ಟಾರ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅಂತ ಕೊಡ್ಬೋದು ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಅಂತ ಕೊಡ್ಬೋದು ಕ್ಯಾಲ್ಶಿಯಮ್ ಕ್ಲೋರೈಡ್ ಅಂತ ಕೊಡ್ಬೋದು ಆ ನಾಲ್ಕರ ಪೈಕಿ ಯಾವುದರ ಒಂದು ಇತ್ತಂದರೆ ಅದು ಶಾಶ್ವತ ಗಡಸ್ ನೀರು ಅನ್ಸ್ಕೊಳ್ಳುತ್ತೆ ಬಟ್ ಈಗ ಇದ್ರೊಳಗೆ ನಾಲ್ಕರಾಗ ಇದು ತಾತ್ಕಾಲಿಕ ಘಡಸ್ತನಕ ಕಾರಣವಾದ ಲವಣಾಂಶ ಇತ್ತು ಇದ ಸೇಮ್ ಆಪ್ಷನ್ಸನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾಗ ಅಲ್ಲಿ ಶಾಶ್ವತ ಗಡಸ್ ನೀರಿಗೆ ಯಾವ ಲವಣ ಕಾರಣ ಅಂತ ಕೇಳ್ಯಾರ ಅವಾಗ ಉತ್ತರ ಯಾವುದು ಇದಾಗ್ತಾ ಇದೆ ಹಾಗೆ ಏನು ಕೇಳಿದ್ದೈತಿ ಅಂತ ಕೇಳಿದ್ರೆ ಆಪ್ಷನ್ಸ್ಗಳನ್ನು ಹಿಂಗೆ ಕೊಟ್ಟು ಕೇಳ್ಯಾರ ಈ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟು ಏನು ಕೇಳಿದ್ದಾರೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳಾಗಿವೆ ಅಂತ ಕೇಳಿದ್ರೆ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳಾಗಿವೆ ಆಪ್ಷನ್ ಸಿ ಎಸ್ ಕನ್ಫರ್ಮ್ ಕನ್ಫರ್ಮ್ ಯಾಕಂದರೆ ಇದರೊಳಗು ಐತಿ ಅಂತ ಕೇಳಿದ್ರೆ ಇದರೊಳಗೆ ಕ್ಯಾಲ್ಶಿಯಮ್ ಕ್ಲೋರೈಡ್ ಐತಿ ಎಸ್ ಇದರೊಳಗೆ ಗಡಸ್ತನಕ್ಕೆ ಶಾಶ್ವತ ಗಡಸ್ತನಕ್ಕೆ ಕಾರಣವಾದಂಥ ಕ್ಲೋರೈಡ್ ಐತಿ ಇದನ್ನು ಉತ್ತರ ಹುಡುಕ್ಬೇಕಂದ್ರೆ ಒಂದೈತಿ ಇದರಾಗೂ ಕೂಡ ಸಲ್ಫೇಟ್ ಕೊಟ್ಟಾರ ಇದರೊಳಗೆ ಒಂದೈತಿ ಇದರೊಳಗೆ ಗಮನಿಸಿ ಕ್ಯಾಲ್ಶಿಯಂ ಸಲ್ಫೇಟ್ ಅಂದರೆ ಇದ್ರಾಗ ಒಂದೈತಿ ಬಟ್ ಅಲ್ಲಿ ಇದರೊಳಗೆ ಏನಿದೆ ಅಂತ ಕೇಳಿದರೆ ಸಲ್ಫೇಟು ಐತಿ ಕ್ಲೋರೈಡು ಐತಿ ಯಾಕಂದ್ರೆ ಶಾಶ್ವತ ಗಡಸ್ತನಕ್ಕೆ ಕಾರಣವಾದದ್ದು ಕ್ಲೋರೈಡು ಹೌದು ವಿತ್ ಸಲ್ಫೇಟು ಹೌದು ಅಂತ ಹೇಳ್ತೀವಂದ್ರೆ ಆರ ಕ್ಲೋರೈಡು ಐತಿ ಸಲ್ಫೇಟು ಐತೆ ಅಂದ್ರೆ ಹಂಗಾರೆ ಏನು ಕಾಣ್ತಾ ಇದೀವಿ ಅಂದರೆ ಶಾಶ್ವತ ಘಡಸುತನಕ್ಕೆ ಶಾಶ್ವತ ಘಡಸುತನಕ್ಕೆ ಕಾರಣವಾದ ಲವಣಾಂಶಗಳು ಅಂತ ಕೇಳಿದಾಗ ಈವೆರಡುಗಳನ್ನು ಈ ರೀತಿಯೊಳಗೆ ಸೇರಿಸಿ ಕೊಟ್ಟಿರೋದನ್ನು ಕೂಡ ಕಾಣ್ತೀವಿ ಕ್ಲೋರೈಡು ಐತಿ ಸಲ್ಫೇಟು ಐತೆ ಹಾಗರಲ್ಲಿ ಸ ಎಲ್ಲೋ ಮನೆಯೊಳಗ ಮನೆಯೊಳಗಿನ ಗದ್ಲ ಏನೋ ಕೇಳಿಸ್ತಾ ಇದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿಪ್ಪ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಹಾರಲ್ಲಿ ಏನು ಕಾಣ್ತೀವಿ ಅಂದ್ರೆ ಉತ್ತರ ಯಾವುದು ಅಂತ ಕೇಳಿದರೆ ಇದಾಯಿತು ಯಾವುದು ಶಾಶ್ವತ ಕಡಿಸ್ತಾನಕ್ಕೆ ಕಾರಣವಾದ ಲವಣಾಂಶ ಅಂತ ಕೇಳಿದಾಗ ಇದು ಅಂತ ಅಂದರೆ ಕೇಳಿರುವ ಸ್ಟೈಲ್ಗಳನ್ನು ತೋರಿಸ್ತಾನೆ ಹಿಂಗೆ 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 ಉತ್ತರ ಕೇಳಿದ್ದಾರೆ ನಮ್ಮಿಂದ ಅಂತ ಹಾಗೆ ಕೆಲವೊಮ್ಮೆ ಹಿಂಗೆ ಸಂಕೇತ ಕೊಡಲಾರ್ದ ಅಕ್ಷರಗಳ ರೂಪದಲ್ಲಿ ಬರೋದು ಕೇಳಿದ್ದು ಐತಿ ಸಂಕೇತಗಳನ್ನು ಕೊಟ್ಟು ಕೇಳಿದ್ದು ಐತಿ ಅಕ್ಷರಗಳ ರೂಪದಲ್ಲಿ ಈ ರೀತಿ ಕೇಳಿದ್ದು ಕೂಡ ಐತಿ ಅಕ್ಷರಗಳ ರೂಪದಲ್ಲಿ ಈ ರೀತಿ ನಾಲ್ಕು ಆಪ್ಷನ್ಸ್ ಕೊಟ್ಟು ಕ್ವಶನ್ ಏನು ಕೇಳಿದಾರೆ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣವಾಗಿದೆ ಅಂತ ಕೇಳಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣವಾಗಿದೆ ಎಸ್ ಸಿ ಅಂಡ್ ಡಿ ನ ಅಷ್ಟೇನಾ ನೋಡ್ರಿ ಹಾಗಲ್ಲ ಆಗ ನೀವು ಬರ್ಕೊಂಡಿದ್ದೇನಾರ ಇತ್ತು ಅಂದ್ರೆ ಅದಕ್ಕೂ ಈ ಆಪ್ಷನ್ಸ್ಗಳಿಗೂ ಹೋಲಿಕೆ ಮಾಡಿ ನೋಡ್ರಿ ಯು ಜಸ್ಟ್ ಸಿ ದ ಕ್ಲೀನ್ ಆಬ್ಸರ್ವೇಶನ್ ಯಾವುದು ಶಾಶ್ವತ ಗಡಸ್ತನಕ್ಕೆ ಕಾರಣವಾಗಿರುವಂತ ಲವಣ ಅಂತ ಕೇಳ್ತಾರೆ ಸಿ ಆ್ಯಂಡ್ ಡಿ ಅನ್ನೋಕೆ ಈಗ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದ ಎ ಬಿ ಸಿ ಡಿ ಅಂತ ಅಷ್ಟೇ ಕೊಟ್ಟಾರ ಈಗ ನೀವು ಹೇಳೋ ಪ್ರಕಾರ ಇನ್ನೊಂದು ಆಪ್ಷನ್ ಏನಾರ ಇದ್ರೆ ಸಿ ಮತ್ತು ಡಿ ಎರಡು ಸರಿ ಎ ಮತ್ತು ಬಿ ಎರಡು ಸರಿ ಅಂತ ಹಂಗೆ ಬಂದಿತ್ತು ಅಂದ್ರೆ ಸಿ ಮತ್ತು ಡಿ ಅಂತ ಎರಡು ಕನ್ಸಿಡರ್ ಮಾಡಬಹುದು ಬಟ್ ಈ ಡಿ ಅಂದ್ರೆ ಈ ಟ್ರಾಕ್ ಒಂದು ಉತ್ತರ ಐತೆ ಅಂದ್ರೆ ಹಾಗೆ ನೀವು ಸೂಕ್ಷ್ಮವಾದ ಅವಲೋಕನವನ್ನ ಮಾಡಿದ್ರೆ ಆಗಲ್ಲರ ಆಗಲ್ಲೇ ಅದು ಬರ್ದಿದೆ ನೋಡಿರಿ ಯಾವೆರಡು ಕರಗಿದ್ರೆ ಶಾಶ್ವತ ಗಡಸ್ ನೀರು ಅಂತ ಕರಿತೀವಿ ಅಂದ್ರೆ ಕ್ಲೋರೈಡ್ ಮತ್ತು ಇನ್ನೊಂದು ಏನೈತಿ ಅಂತ ನೋಡಿರಿ ಹಾಂ ಕ್ಲೋರೈಡ್ ಮತ್ತು ಇನ್ನೊಂದು ಯಾವುದು ಕ್ಲೋರೈಡು ಇನ್ನೊಂದು ಯಾವುದು ಅಂದರೆ ಸಲ್ಫೇಟು ಬಟ್ ಅಲ್ಲಿ ಬರೆದಿದ್ದೇನು ಸಲ್ಫೈಡ್ ಅಂತ ಬರ್ದಾರೆ ಅಲ್ಲಿ ಕೊಟ್ಟಿದ್ದು ಸಲ್ಫೈಟು ಇಲ್ಲಿ ಕೊಟ್ಟಿರೋದು ಸಲ್ಫೈಡು ಆ ಠಕ ಢಕ ವ್ಯತ್ಯಾಸ ಕಾಣ್ತೀವಿ ಅಂದರೆ ಅಂಗಾರ ಇದೇನಲ್ಲ ಅಲ್ಲಿ ಕೇಳಿರುವಂಥದಕ್ಕೆ ಉತ್ತರ ಸಲ್ಫೈಡ್ ಅಲ್ಲ ಯಾವುದು ಅಂಗಾರ ಅಂತ ಕೇಳಿದ್ರೆ ಇದು ಉತ್ತರ ಯಾವುದು ಶಾಶ್ವತ ಗಡಸ್ತನಕ್ಕೆ ಕಾರಣವಾದ ಲವಣ ಅಂತ ಕೇಳಿದಾಗ ಯಾವುದು ಉತ್ತರ ಅಂತ ಕೇಳಿದ್ರೆ ಕ್ಲೋರೈಡ್ ಕೆ ಸಪೋಸ್ ಅಕಸ್ಮಾತ್ ಕೆಳಗಿಂದ ಸಲ್ಫೇಟ್ ಅಂತ ಕೊಟ್ಟಿತ್ತು ಅಂತಂದರೆ ಆವಾಗ ಆಪ್ಷನ್ಸ್ಗಳನ್ನು ಕೊಡುವಂಥ ಸ್ಟೈಲ್ ಚೇಂಜ್ ಮಾಡ್ತಿದ್ರು ಅಂದ್ಕೊಡ್ರಿ ಅಕಸ್ಮಾತ್ ಈಗ ಎ ಬಿ ಸಿ ಡಿ ಅಂತ ತಿಕೊಂಡು ಇವುಗಳನ್ನು ಸಲ್ಫೈಡ್ ಬದಲಿ ಸಲ್ಫೇಟ್ ಅಂತ ಮಾಡಿದ್ರು ಅಂದ್ಕೊಳೋಣ ಸಲ್ಫೈಡ್ ಬದಲಿ ಸಲ್ಫೇಟ್ ಅಂತ ಮಾಡಿತ್ತು ಅಂದರೆ ಅವಾಗ ಕೆಳಗೆ ಆಪ್ಷನ್ಸ್ಗಳು ಏನಿರ್ತಾವಂದರೆ ಒಂದನೇ ಆಪ್ಷನು ಎ ಮಾತ್ರ ಸರಿ ಒಂದನೇ ಆಪ್ಷನು ಎ ಮಾತ್ರ ಸರಿ ಎರಡನೇ ಆಪ್ಷನ್ನು ಆವಾಗ ಬಿ ಮತ್ತು ಸಿ ಮಾತ್ರ ಸರಿ ಅಂತ ಬರುತ್ತೆ ಮೂರನೇದ್ದು ಸಿ ಮತ್ತು ಡಿ ಮಾತ್ರ ಸರಿ ಹಿಂಗೆ ಬರ್ತಾವೆ ಅಕಸ್ಮಾತ್ ಎರಡುದ್ರದ್ದು ಉತ್ತರ ಸರಿ ಅನ್ನುವಂಥ ಲೆಕ್ಕದಾಗ ನಾವು ಇದ್ವಿ ಅಂದರೆ ಕ್ವಶನ್ ಕೇಳುವ ಸ್ಟೈಲು ಅವಾಗ ಆಗುತ್ತೆ ಅವಾಗ ಎ ಬಿ ಸಿ ಡಿ ಈ ಕೆಳಗಿನ ಯಾವಗಳು ಶಾಶ್ವತ ಗಡಸ್ತನಕ್ಕೆ ಕಾರಣವಾದ ಲವಣಗಳಾಗಿವೆ ಅಂದಾಗ ಇದು ಹೌದು ಇದು ಹೌದು ಸಿನೂ ಹೌದು ಡಿನೂ ಹೌದು ಅಂದರೆ ಹಂಗಾರ ಕೆಳಗಲ್ಲಿ ಒಂದು ಆಪ್ಷನ್ ಕೊಟ್ಟಾರೆ ಯಾವುದು ಸಿ ಮತ್ತು ಡಿ ಎರಡೂ ಸರಿ ಬಿ ಮತ್ತು ಸಿ ಸರಿ ಎ ಮಾತ್ರ ಸರಿ ಹಿಂಗೆ ಕೊಟ್ಟಿದ್ದಾಗ ಅವಾಗ ಉತ್ತರ ಯಾವತ್ತಂದರೆ ಸಿ ಮತ್ತು ಡಿ ಎರಡೂ ಕೂಡ ಸರಿ ಅನ್ನುವಂಥ ಆಪ್ಷನ್ ಹೊಂದತ್ತೆ ಈ ರೀತಿಯೊಳಗೆ ಏನು ಕೊಟ್ಟಿದ್ದಾರೆ ಅಂದರೆ ಗಡಸ್ ನೀರನ್ನು ಈ ರೀತಿಯೊಳಗೆ ವಿಧ ವಿಂಗಡಿಸ್ತಾ ಇದ್ದೀವಿ ಹಾಗೆ ಇಂಥ ಗಡಸ್ ನೀರನ್ನು ನೇರವಾಗಿ ನಾವುಗಳು ಬಾಯ್ಲರ್ಗಳಲ್ಲಿ ಬಳಸ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಗಡಸ್ ನೀರಿನಲ್ಲಿರುವಂಥ ಈ ಲವಣಾಂಶಗಳು ಬೈ ಕಾರ್ಬೋನೇಟ್ ಆಗಲಿ ಕ್ಲೋರೈಡ್ ಆಗಲಿ ಸಲ್ಫೇಟ್ ಆಗಲಿ ಏನದಾವಲ್ಲ ಇವುಗಳು ಬಾಯ್ಲರ್ಗಳ ಒಳಗೋಡೆಯ ಮೇಲೆ ಕೊರೆತವನ್ನುಂಟು ಮಾಡಿ ಹಕ್ಕಳಿ ಹಕ್ಕಳಿ ಹಕ್ಕಳಿಯಾಗಿ ಲೇಯರ್ ಬೈ ಲೇಯರ್ ಅದು ಉಚ್ಚಲಿಕ್ಕೆ ಕಾರಣ ಆಗತ್ತೆ ಅಂತೇಳಿ ಏನು ಕಾಣ್ತೀವಿ ಅಂತ ಕೇಳಿದರೆ ಬಾಯ್ಲರ್ಗಳ ಒಳಗೋಡೆ ಸವೆತ ಉಂಟಾಗಿ ಕೊರೆತ ಉಂಟಾಗಿ ಹಕ್ಕಳಿ ಹಕ್ಕಳಿಯಾಗಿ ಉಚ್ಚುತ್ತೆ ಅಂತ ತಿಳ್ಕೊಂಡು ಬಾಯ್ಲರ್ಗಳಲ್ಲಿ ಗಡಸ್ ನೀರನ್ನು ಬಳಸಲ್ಲ ಇವನ್ ನಾವು ಅತಿಯಾದ ಈ ಗಡಸ್ ನೀರನ್ನು ಬಳಸೋದ್ರಿಂದ ಪಾತ್ರೆಯ ಹೊಳಪು ಕಡಿಮೆ ಆಗ್ತದೆ ನಂತರ ಕಾಳು ಕಡಿಗಳು ಬೇಗನೆ ಬೇಯಲ್ಲ ಯಾಕಂದ್ರೆ ಲವಣಾಂಶಗಳು ಹೆಚ್ಚಿರೋದ್ರಿಂದ ಅಲ್ಲಿ ಕಾಳು ಕಡಿಗಳು ಕೂಡ ಏನಾಗಲ್ಲ ಈಗ ಸೇನೀರ್ನಾಗ ಬೇಗನೆ ಕಾಳು ಕಡಿ ಕುದ್ದಂಗೆ ಸ್ವಲ್ಪ ಗಡಸ್ ನೀರು ಬೋರ್ ನೀರು ಇತ್ತು ಅಂದರೆ ಬೇಗನೆ ಕುದಿಯಲ್ಲ ಅಂತ ಹೇಳ್ತಾರೆ ಅದಕ್ಕಲ್ಲಿ ಕಾಳು ಕಡಿಗಳು ಬೇಗನೆ ಬೇಯಲ್ಲ ಅಂತ ಹೇಳ್ತಾರೆ ಪಾತ್ರೆಗಳ ಹೊಳಪೇನಾಗ್ತಾ ಇರತ್ತೆ ಅಂತ ಕೇಳಿದರೆ ಕಡಿಮೆ ಆಗ್ತಾ ಇರತ್ತೆ ನಂತರ ಅತಿಯಾಗಿ ಇದನ್ನು ನಾವು ಬಟ್ಟೆ ಈ ಬ ಇದ್ರ ನೀರಿನಲ್ಲಿ ವಾಶ್ ಮಾಡ್ತಾ ಇರುವಾಗ ಅಲ್ಲಿ ಬಟ್ಟೆಗಳು ಕೂಡ ಸ್ವಚ್ಛ ಆಗ್ತಾ ಇರಲ್ಲ ಆದರೆ ನಮ್ಗೆ ಹೆಚ್ಚಿಗೆ ಸಿಗಾಕತ್ತಿದೆ ಯಾವ ನೀರು ಅಂತ ಕೇರ ಬೋರ್ವೆಲ್ ನೀರೇ ಹೆಚ್ಚಿಗೆ ಸಿಗತ್ತೆ ಕುಡಿಯೋಕ್ಕೆ ಸಿಗೋದೇ ಅಪ್ರೂಪ್ ಐತಿ ಸಿ ನೀರು ಇನ್ನು ಬಟ್ಟೆ ವಾಶು ಸಿಹಿ ನೀರ್ನಾಗ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಆಲ್ಟ್ರನೇಟಾಗಿ ಮತ್ತು ನಾವು ಕುಡಿಯಾತಿದ್ದು ಬೋರ್ವೆಲ್ ನೀರೇ ಕುಡಿಯಾತೀವಿ ಬಟ್ ಆ ಬೋರ್ವೆಲ್ ನೀರಿನಲ್ಲಿ ಲವಣಾಂಶ ಕಡಿಮೆ ಇತ್ತು ಅಂದ್ರೆ ಆ ಬೋರ್ವೆಲ್ ನೀರು ಬುರ್ಗಾ ಕೊಡ್ತಿರತ್ತೆ ಬಟ್ ನಾವು ಬೋರ್ ನೀರಿನಾಗ ಹೋಗಿವ್ರಿ ಎಷ್ಟು ಚಂದ ಬೋರ್ಗೆ ಕೊಡ್ತಾಯಿದಾರೆ ಲವಣಾಂಶ ಕಡಿಮೆ ಇತ್ತಂದ್ರೆ ನೊರೆ ಕೊಡ್ತಿರತ್ತೆ ಲವಣಾಂಶ ಹೆಚ್ಚಿತ್ತು ಅಂದರೆ ಅದು ನೊರೆ ಕೊಡ್ತಿರಲ್ಲ ಅನ್ನೋದು ನಿಮ್ಮ ಕಲ್ಪನೆ ಇರಲಿ ಹಾಗೆ ಇಂಥ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಅಂತಲೇ ಐದು ವಿಧಾನಗಳನ್ನು ನಾವು ಕಾಣ್ತಾ ಇದ್ವಿ ಗಡಸ ನೀರನ್ನು ಮೆದುಗೊಳಿಸ್ಲಿಕ್ಕೆ ಅಂತಲೇ ಐದು ವಿಧಾನಗಳಿದ್ದಾವೆ ಆ ಐದು ವಿಧಾನಗಳಲ್ಲೇ ಯಾವುದು ಅಂತ ತಮ್ಗೆ ಹೇಳಬೇಕಾದ್ರೆ ಐದು ವಿಧಾನಗಳಲ್ಲೇ ತಾತ್ಕಾಲಿಕ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಎರಡು ವಿಧಾನ ಇದ್ದಾವೆ ತಾತ್ಕಾಲಿಕ ಗಡಸು ನೀರನ್ನು ತಾತ್ಕಾಲಿಕ ಗಡಸು ನೀರನ್ನು ಮೆದುಗೊಳಿಸುವಂಥ ವಿಧಾನಗಳು ಎರಡಿದ್ದಾವೆ ತಾತ್ಕಾಲಿಕ ಗಡಸು ನೀರನ್ನು ಮೆದುಗೊಳಿಸುವಂತಹ ವಿಧಾನಗಳು ಎರಡಿದ್ದಾವೆ ಸೊ ತಾತ್ಕಾಲಿಕ ಗಡಸ್ ನೀರನ್ನು ಮೆದುಗೊಳಿಸುವಂತಹ ಎರಡು ವಿಧಾನಗಳಿದ್ದಾವೆ ಯಾವ ಎರಡು ವಿಧಾನಾಂತ್ಯರ ಒಂದೇದ್ದು ಕಾಯಿಸುವುದರಿಂದ ಒನ್ನೆದ್ದು ಕಾಯಿಸುವುದರಿಂದ ಬೇರೆ ಇನ್ನೇನು ಮಾಡಲ್ಲ ಬೇರೆ ಇನ್ನೇನು ಮಾಡೋಕ್ಕೋಗಲ್ಲ ಡೈರೆಕ್ಟ್ಲಿ ಕಾಯಿಸ್ತೀವಿ ಬೇರೆ ಇನ್ನೇನು ಮಾಡಲ್ಲ ಡೈರೆಕ್ಟ್ಲಿ ಕಾಯಿಸ್ತೀವಿ ಕಾಯಿಸೋದ್ರಿಂದ ಏನು ಕಾಣ್ತೀವಿ ಅಂತ ಕೇರ ಆ ನೀರು ಮೆದುವಾಗುತ್ತೆ ಕಾಯಿಸೋದರಿಂದ ಇನ್ನೊಂದು ಯಾವುದು ಅಂತ ಕೇಳಿದರೆ ಇನ್ನೊಂದು ಸುಣ್ಣದ ತಿಳಿ ನೀರನ್ನು ಸುಣ್ಣದ ತಿಳಿ ನೀರನ್ನು ಸೇರಿಸುವುದರಿಂದ ಸುಣ್ಣದ ತಿಳಿ ನೀರನ್ನು ಸೇರಿಸುವುದರಿಂದ ನೀರನ್ನು ಏನು ಮಾಡಲಾಗತ್ತೆ ಅಂದರೆ ಮೆದುಗೊಳಿಸ್ಲಾಗತ್ತೆ ಹರ ತಾತ್ಕಾಲಿಕ ಗಡಸ್ ನೀರನ್ನು ಮೆದುಗೊಳಿಸೋಕೆ ಎರಡ್ದವ ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಮೂರು ವಿಧಾನ ಹರ ಅದ್ರೊಳಗೆ ಕಾಯಿಸೋದ್ರಿಂದ ಮತ್ತು ಸುಣ್ಣದ ತಿಳಿ ತಿಳಿನೀರನ್ನು ನಿಮ್ಗೆ ಗೊತ್ತಿರಲಿ ಬಟ್ ನಿಮ್ಗೆ ಇಷ್ಟ ಗೊತ್ತಿದ್ರೂ ಸಾಕು ಅದನ್ನು ನಾವು ಒಂದು ಸೆಕೆಂಡ್ನಲ್ಲಿ ತಮಗೆ ಈಕ್ವೇಷನ್ ಮೂಲಕನೂ ತೋರಿಸ್ತಾ ಇದ್ದೀನಿ ಒಳಗೆ ಯಾವ ರೀತಿ ಅದು ಕ್ರಿಯೆ ನಡೆಯುತ್ತೆ ಅಂತ ಹರೀಗ ಕಾಯಿಸೋದ್ರಿಂದ ಅಂತ ಹೇಳ್ತಾರೆ ಅದು ತಾತ್ಕಾಲಿಕ ಗಡಸ್ ನೀರು ಅಂತ ಹೇಳ್ತೀವಿ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟರೇ ಇರುತ್ತೆ ಮ್ಯಾಗ್ನೀಷಿಯಮ್ ಬೈ ಕಾರ್ಬೋನೇಟರೇ ಇರುತ್ತೆ ಹರಲ್ಲಿ ಈ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅದರೊಳಗೆ ಐತಿ ಅಂದರೆ ಇದು ತಾತ್ಕಾಲಿಕ ಗಡಸ್ ನೀರೀಗ ಆ ಈ ಲವಣಾಂಶ ಐತಿ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಆ ಈ ಲವಣಾಂಶ ಐತಿ ಈಗ ಈ ನೀರನ್ನು ನಾನು ಕಾಯಿಸ್ತಾ ಇದ್ದೀನಿ ಈಗ ನೀರನ್ನು ನಾನು ಕಾಯಿಸ್ತಾ ಇದ್ದೀನಿ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಒಳಗೊಂಡಂಥ ನೀರನ್ನು ಕಾಯಿಸ್ತಾ ಇದ್ದೀನಿ ಯಾವಾಗ ನೀರನ್ನು ನಾನು ಕಾಯಿಸಿದ್ನೋ ಕಾಯಿಸತ್ಲೆ ಏನಾಯಿತು ಅಂತ ಕೇಳಿದರೆ ಕ್ಯಾಲ್ಷಿಯಂ ಬೈ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಆಯಿತು ವಿತ್ತಲ್ಲಿ ಏನು ಕಾಣ್ತೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಆಸ್ ಅ ಗ್ಯಾಸ್ ಆಗಿ ಲಿಬ್ರೇಟ್ ಆಗೋದನ್ನು ಕಾಣ್ತೀವಿ ಆಸ್ ಅ ಗ್ಯಾಸ್ ಆಗಿ ಲಿಬ್ರೇಟ್ ಆಗೋದನ್ನು ನಾವು ಕಾಣ್ತಾ ಇದೀವಿ ಅಂದರೆ ಹರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಕ್ಯಾಲ್ಶಿಯಮ್ ಬೈ ಕಾರ್ಬೋನೇಟ್ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಯಿತು ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬ್ರೇಟ್ ಆಯಿತು ವಿತ್ ಎಚ್ ಟು ನೀರು ಲಿಬ್ರೇಟ್ ಆಗಿರೋದನ್ನು ಕಾಣ್ತಾ ಇದೀವಂದ್ರೆ ಹಾರ್ ಇಲ್ಲಿ ನೀವು ಯಾವಾಗಲೂ ಬೋರ್ವೆಲ್ ನೀರನ್ನು ಕಾಯಿಸೋಕೆಟ್ಟ ಗಮನಿಸಿ ಬೋರ್ವೆಲ್ ನೀರನ್ನು ಕಾಯ್ಸಾಕಿಟ್ಟಾಗ ಗಮನಿಸಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದಾಗ ಬೋರ್ವೆಲ್ ನೀರನ್ನು ಕಾಯ್ಸಾಕಿಟ್ಟಾಗ ಏನು ಗಮನಿಸ್ರಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಮ್ಯಾಲ ಒಂದು ಸುಣ್ಣದ ತಿಳಿ ಲೇಯರ್ ಫಾರ್ಮ್ ಆಗುತ್ತೆ ಮ್ಯಾಲ ಒಂದು ವೈಟ್ ಲೇಯರ್ ಫಾರ್ಮ್ ಆಗೋದನ್ನು ಕಾಣ್ತೀವಿ ಅದು ಬೋರ್ವೆಲ್ ನೀರು ಕಾಯ್ಸಾಕಿಟ್ಟಾಗ ಮಾತ್ರ ಫಾರ್ಮ್ ಆಗಿರುತ್ತೆ ಬೋರ್ವೆಲ್ ನೀರು ಕಾಯ್ಸಾಕಿಟ್ಟಾಗ ಮಾತ್ರ ಫಾರ್ಮ್ ಆಗಿರತ್ತೆ ಮ್ಯಾಲ ವೈಟ್ ಲೇಯರ್ ಇರುತ್ತೆ ತೆಳುವಾದಂಥ ಲೇಯರ್ ಮೇಲೆ ಫಾರ್ಮ್ ಆಗಿರತ್ತೆ ಆ ತೆಳುವಾದ ಲೇಯರ್ ಏನು ಫಾರ್ಮ್ ಆಗಿರತ್ತಲ್ಲ ಅದು ಕ್ಯಾಲ್ಶಿಯಮ್ ಕಾರ್ಬೋನೇಟು ವೈಟ್ ಲೇಯರು ಹಾಲಿನ ಮೇಲೆ ಕೆನಿ ಹೆಂಗೆ ತೇಲ್ತಿರತ್ತಲ್ಲ ಹಂಗೆ ನೀರಿನ ಮೇಲೆ ಒಂದು ವೈಟ್ ಲೇಯರ್ ಫಾರ್ಮ್ ಆಗಿರುತ್ತೆ ಅದು ಕ್ಯಾಲ್ಶಿಯಮ್ ಕಾರ್ಬೋನೇಟ್ ನೀರು ಕುದ್ಯಾಕ್ ಸ್ಟಾರ್ಟ್ ಆಯಿತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಾಗಿ ಹೊರಗೆ ಹೋಯಿತು ಮ್ಯಾಲೆ ಸುಣ್ಣದ ತಿಳಿ ಲೇಯರು ಮ್ಯಾಲೆ ತೇಲಾಡಕತ್ತು ಒಳಗೆ ಉಳ್ಕೊಂಡಂಥ ನೀರೇನಾಯ್ತಲ್ಲ ಆ ನೀರು ಮೆದುವಾಗಿ ಫಾರ್ಮ್ ಆಗಿದೆ ಉಳ್ಕೊಂಡಂಥ ನೀರು ಮೆದುವಾಯ್ತು ಮೇಲೆ ತಿಳಿಯಾದ ಲೇಯರ್ ತೇಲಾಡಕತ್ತು ಇದು ಮೇಲೆ ತೇಲಾಡಕತ್ತು ಇದು ಗ್ಯಾಸಾಗಿ ಹೊರಗೆ ಹೋಯಿತು ಒಳಗುಳ್ಕೊಂಡಂಥ ನೀರೇನಾಯಿತು ಅಂತ ಕೇಳಿದ್ರೆ ಮೆದುವಾಗಿರೋದನ್ನು ಕಾಣ್ತೀವಿ ಇದು ಒಂದು ವಿಧಾನ ಇದು ಒಂದು ವಿಧಾನ ಅಲ್ಲಿ ಏನು ಕಾಣ್ತಾ ಇದ್ದೀವಂದರೆ ಈ ರೀತಿಯೊಳಗೆ ತಾತ್ಕಾಲಿಕ ಗಡಸ್ ನೀರನ್ನು ಏನು ಹೊಂಟೀವಿ ಅಂದರೆ ಕಾಯಿಸೋದ್ರಿಂದ ಮೆದು ಮಾಡ್ತೀವಿ ಇನ್ನೊಂದು ಯಾವುದು ಅಂದರೆ ಸುಣ್ಣದ ತಿಳಿ ನೀರನ್ನು ಸೇರಿಸೋದ್ರಿಂದ ಸುಣ್ಣದ ತಿಳಿ ನೀರಿನ ರಾಸಾಯನಿಕ ಹೆಸರೇನು ಸುಣ್ಣದ ತಿಳಿನೀರಿನ ಎಸ್ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಮನ್ಯರ ಹೇಳಿದ್ದೆ ಹೌದಾ ಮನ್ನೆರ ಹೇಳಿದ್ದೆ ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಣುಸೂತ್ರ ಸಿ ಎ ಓ ಎಚ್ ಟ್ವೈಸ್ ಹೌದಾ ಹರೀಗ ಸುಣ್ಣದ ತಿಳಿನೀರನ್ನು ಸೇರಿಸೋದ್ರಿಂದ ನಾವು ಅದನ್ನು ಮೆದು ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಹರಲ್ಲಿ ಏನು ಕಾಣ್ತೀವಿ ಅಂದರೆ ತಾತ್ಕಾಲಿಕ ಗಡಸ್ ನೀರಿಗೆ ಇದು ತಾತ್ಕಾಲಿಕ ಗಡಸ್ ನೀರು ಮ್ಯಾಗ್ನೀಷಿಯಮ್ ಬೈ ಕಾರ್ಬೋನೇಟ್ ಒಳಗೊಂಡಂಥ ಅಥವಾ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಒಳಗೊಂಡಿದ್ಯಾರ ಅಂದ್ಕೊಡ್ರಿ ಒಟ್ಟಾರೆ ಈ ತಾತ್ಕಾಲಿಕ ಗಡಸ್ ನೀರಿಗೆ ಏನನ್ನು ಸೇರಿಸ್ತಾ ಇದ್ದೀವಿ ಅಂತ ಕೇಳಿದರೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡನ್ನು ಸೇರಿಸ್ತಾ ಇದೀವಿ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡನ್ನು ಸೇರಿಸ್ತಾ ಇದೀವಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನೋದಕ್ಕೆ ಸೇರಿಸತ್ಲೇ ಏನು ಫಾರ್ಮ್ ಆಗುತ್ತೆ ಅಂತ ಕೇಳಿದರೆ ಸಿ ಎ ಸಿ ಓ ತ್ರೀ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತೆ ಜೊತೆಗೆ ಏನು ಉಂಟಾಗತ್ತೆ ಅಂದರೆ ನೀರು ಕೂಡ ಬಿಡುಗಡೆ ಆಗತ್ತೆ ಜೊತೆಗೆ ನೀರು ಕೂಡ ಬಿಡುಗಡೆ ಆಗೋದನ್ನು ಕಾಣ್ತಾ ಇದ್ವಿ ಅದರಲ್ಲಿ ಏನು ಕಾಣ್ತಾ ಅಂದರೆ ಯಾವಾಗ ಇವೆರಡೂ ಕೂಡ ಒಂದಕ್ಕೊಂದು ರಿಯಾಕ್ಟ್ ಆಗುತ್ತೋ ಮ್ಯಾಗ್ನೀಷಿಯಮ್ ಬೈ ಕಾರ್ಬೋನೇಟ್ ಮತ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯಾವಾಗ ಇವೆರಡೂ ಪರಸ್ಪರ ಒಂದಕ್ಕೊಂದು ಕೂಡಿಕೊಂಡು ಏನು ಉಂಟಾಗತ್ತೆ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಉಂಟಾಯಿತು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಯಿತು ಜೊತೆಗೆ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡದ ಜೊತೆಗೆ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ನೀರು ಕೂಡ ಪ್ಯೂರಿಫೈ ಆಗಿ ಫಾರ್ಮ್ ಆಗುತ್ತೆ ಅದರಲ್ಲಿ ಇವೆರಡೂ ಕೂಡ ನೀರಿನ ಮೇಲೆ ತೇಲಾಡಕ್ಕಂಥ ಪ್ರಾಡಕ್ಟ್ಗಳು ಹಿಂದಿನದ್ರೊಳಗೆ ಬರೀ ಸುಣ್ಣದ ಕಲ್ಲು ಒಂದ ತೇಲ್ ಅಂದರೆ ಕ್ಯಾಲ್ಷಿಯಂ ಕಾರ್ಬೋನೇಟ್ ಒಂದ ನೀರಿನ ಮೇಲೆ ತೇಲಾಡಕತ್ತಿತ್ತು ಇದರೊಳಗೆ ಏನಾಗತ್ತೆ ಅಂದರೆ ಯಾವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೇರಿಸ್ತೀವೋ ಇವೆರಡೂ ಒಂದಕ್ಕೊಂದು ಕೂಡ್ಕೊಂಡು ಬಳಕ ಆ ಕ್ಯಾಲ್ಸಿಯಂ ಕಾರ್ಬೋನೇಟು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇವೆರಡೂ ಕೂಡ ಫಾರ್ಮ್ ಆಗಿ ನೀರಿನ ಮೇಲೆ ಏನಾಗಕ್ಕೆ ಕತ್ಬಿಡ್ತಾವ ತೇಲಾಡಕ್ಕೆ ಕತ್ಬಿಡ್ತಾವ ಇವೆರಡೂ ಕೂಡ ನೀರಿನ ಮೇಲೆ ತೇಲಾಡೋಕತ್ತವ ಒಳಗೆ ಉಳ್ಕೊಳ್ಳುವಂಥ ನೀರು ಏನಾಗತ್ತೆ ಅಂದರೆ ಪ್ಯೂರಿಫೈ ಆಗಿರತ್ತೆ ಇದು ಏನು ಅಂತ ಕೇಳಿ ಇವೆರಡೂ ವಿಧಾನಗಳು ಎಂಥ ನೀರನ್ನು ಮೆದುಗೊಳಿಸ್ಲಿಕ್ಕೆ ಅಂದರೆ ತಾತ್ಕಾಲಿಕ ಗಡಸ್ ನೀರನ್ನು ನಿಮಗೆ ಈ ಕೆಮಿಕಲ್ ಇಕ್ವೇಷನ್ ನೆನಪಿಟ್ಕೊಳ್ಳೋಕ ಕಷ್ಟ ಅನಿಸಿದ್ರೆ ಬಿಟ್ಟು ಹಾಕಿ ಕೆಮಿಕಲ್ ಇಕ್ವೇಷನ್ ತಕ ನಿಮಗೆ ಕೇಳಲ್ಲ ಅನ್ಕೊಳ್ಳೋಣ ಇನ್ ಡೆಪ್ತು ಆದರೆ ಒಳಗೆ ಈ ರೀತಿ ಕ್ರಿಯೆ ನಡೆದು ಮೆದು ಆಗುತ್ತೆ ಅನ್ನೋದನ್ನು ತೋರಿಸಿದೆ ಅಷ್ಟೇ ಇಕ್ವೇಷನ್ ನೆನಪಿಟ್ಕೊಳ್ಳೋಕೆ ಕಷ್ಟ ಅನಿಸಿದ್ರೆ ಬಿಟ್ಟು ಹಾಕಿ ಇಕ್ವೇಷನ್ ನೆನಪಿಟ್ಕೋಬೇಡ್ರಿ ಆದರೆ ಏನು ಸೇರಿಸೋದ್ರಿಂದ ಯಾವ ನೀರನ್ನು ಮೆದು ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಸುಣ್ಣದ ತಿಳಿ ನೀರನ್ನು ಸೇರಿಸಿ ಮೆದು ಮಾಡ್ತಾರ ಅನ್ನೋದು ಗೊತ್ತಿರಲಿ ಕಾಯಿಸೋದ್ರಿಂದ ಮೆದು ಅನ್ನೋದು ಗೊತ್ತಿರಲಿ ಅದಕ್ಕೆ ಇವೆರಡು ವಿಧಾನಗಳ ಹೆಸರು ಗೊತ್ತಿರಲಿ ಅಷ್ಟೇ ಈಕ್ವೇಶನ್ ನೆನ್ಪಿಟ್ಕೊಳ್ಳೋದು ಬೇಡ ಓಕೆ ಹಾ ರೀ ಇದು ಏನು ಅಂದ್ರೆ ಆ ರೀಪಾ ಈಗ ನೆಕ್ಸ್ಟ್ ವಿಧಾನದಲ್ಲಿ ಬರುತ್ತೆ ನೆಕ್ಸ್ಟ್ ಈಗ ಶಾಶ್ವತ ಗಡಸ್ ನೀರದ್ದು ಅದು ವಿಧಾನ ಓಕೆ ಅದರಲ್ಲಿ ಇವೆರಡೂ ವಿಧಾನ ಯಾವುದಕ್ಕೆ ಅಂದ್ರೆ ತಾತ್ಕಾಲಿಕ ಗಡಸ್ ನೀರನ್ನ ಮೆದುಗೊಳಿಸುವ ವಿಧಾನ ಇನ್ನ ಶಾಶ್ವತ ಗಡಸ್ ನೀರನ್ನ ಮೆದುಗೊಳಿಸುವಂಥ ವಿಧಾನವನ್ನ ತಮ್ಗೆ ಹೇಳ್ತಾ ಇದ್ದೀನಿ ಶಾಶ್ವತ ಗಡಸು ನೀರನ್ನ ಶಾಶ್ವತ ಗಡಸು ನೀರನ್ನು ಮೆದುಗೊಳಿಸುವ ವಿಧಾನ ಶಾಶ್ವತ ಗಡಸ್ ನೀರನ್ನ ಅಂತಲೇ ಮೂರು ವಿಧಾನಗಳನ್ನ ಕಾಣ್ತೀವಿ ಯಾವ ಮೂರು ವಿಧಾನಗಳು ಅಂತ ಕೇಳಿದ್ರೆ ಶಾಶ್ವತ ಗಡಸು ನೀರನ್ನು ಮೆದುಗೊಳಿಸುವಂಥ ವಿಧಾನಗಳು ಶಾಶ್ವತ ಗಡಸ್ ನೀರನ್ನು ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸುವಂಥ ವಿಧಾನಗಳು ಅಂತ ಹೇಳ್ತೀವಿ ಮುಖ್ಯವಾಗಿ ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸುವಂಥ ಮೂರು ವಿಧಾನಗಳಿದ್ದಾವೆ ಒಂದೇದ್ಯಾವುದು ಅಂತ ಕೇಳಿದರೆ ಸೋಡಾ ವಿಧಾನ ಅಂತ ಹೇಳ್ತಾರೆ ಒಂದೇದ್ದು ಸೋಡಾ ವಿಧಾನ ಎರಡನೇ ಯಾವುದು ಅಂತ ಕೇಳಿದ್ರೆ ಪರ್ಮುಟೈಟ್ ವಿಧಾನ ಎರಡನೇದು ಪರ್ಮುಟೈಟ್ ವಿಧಾನ ಮೂರನೇ ತ್ಯಾವು ಅಂದರೆ ಅಯೋನು ವಿನಿಮಯ ವಿಧಾನ ಮೂರನೇದು ವಿನಿಮಯ ವಿಧಾನ ಈ ಮೂರು ವಿಧಾನಗಳ ಮೂಲಕ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸ್ತಾ ಇದ್ವಿ ಅರೆ ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸ್ತಕ್ಕಂಥ ಈ ಮೂರು ವಿಧಾನಗಳನ್ನು ನೋಡ್ತಾ ಇದ್ವಿ ಸೋಡಾ ಮೆಥಡ್ ಪರ್ಮುಟೈಟ್ ಮೆಥಡ್ ಆ್ಯಂಡ್ ಅಯೋನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಮೂರು ವಿಧಾನಗಳನ್ನು ಕಾಣ್ತೀವಿ ಹಾಗರ ಅದರಲ್ಲಿ ಒಂದೇದ್ಯಾವುದು ಅಂತ ಕೇಳಿದ್ರೆ ಸೋಡಾ ವಿಧಾನ ಅಂತ ಹೇಳ್ತಾರೆ ಯಾವುದು ಅಂತ ಕೇಳ್ರೆ ಸೋಡಾ ವಿಧಾನ ಅಂತ ಹೇಳ್ತೀವಿ ಅಂದರೆ ಹರಿ ಸೋಡಾ ವಿಧಾನದಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಶಾಶ್ವತ ಗಡಸ್ ನೀರಿಗೆ ಯಾವುದನ್ನು ಸೇರಿಸ್ತೀವಿ ಅಂದರೆ ವಾಷಿಂಗ್ ಸೋಡಾವನ್ನ ಮಿಕ್ಸ್ ಮಾಡ್ತೀವಿ ಶಾಶ್ವತ ಗಡಸ್ ನೀರಿಗೆ ವಾಷಿಂಗ್ ಸೋಡಾವನ್ನು ಮಿಕ್ಸ್ ಮಾಡಿ ನೀರನ್ನು ಮೆದುಗೊಳಿಸುವ ವಿಧಾನಕ್ಕೆ ಏನಂತ ಕರೆಯಲಾಗತ್ತೆ ಅಂದರೆ ಸೋಡಾ ವಿಧಾನ ಅಂತ ಕರೀತಾರೆ ಹರಲಿ ವಾಷಿಂಗ್ ಸೋಡದ ರಾಸಾಯನಿಕ ಹೆಸರೇನು ಅಂತಲೂ ಕೂಡ ತಮಗೆ ಗೊತ್ತಿದೆ ವಾಷಿಂಗ್ ಸೋಡದ ರಾಸಾಯನಿಕ ಹೆಸರೇನು ಸೋಡಿಯಂ 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 ಬೈ ಬರೆ ಬರೀ ಎಸ್ ಸೋಡಿಯಂ ಕಾರ್ಬೋನೇಟ್ ಹರಲಿ ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾದ್ದು ಹರ ವಾಷಿಂಗ್ ಸೋಡಾವನ್ನು ಶಾಶ್ವತ ಗಡಸ್ ನೀರಿಗೆ ಸೇರಿಸಿ ನೀರನ್ನು ಮೆದುಗೊಳಿಸುವ ವಿಧಾನಕ್ಕೆ ನಾವೇನಂತ ಕರಿತಾ ಇದ್ದವು ಅಂದರೆ ಸೋಡಾ ವಿಧಾನ ಅಂತ ಕರಿತ್ವಿ ವಾಷಿಂಗ್ ಸೋಡಾ ಆ್ಯಡ್ ಮಾಡಿ ನೀರನ್ನು ಮೆದುಗೊಳಿಸೋದು ಹಾಗೆ ಎರಡನೇದು ಪರ್ಮೋಟೈಟ್ ವಿಧಾನ ಅಂತ ಹೇಳ್ತಾರೆ ಪರ್ಮೋಟೈಟ್ ವಿಧಾನದಲ್ಲಿ ನಾವು ಶಾಶ್ವತ ಗಡಸ್ ನೀರಿಗೆ ಯಾವುದನ್ನು ಸೇರಿಸ್ತಾ ಇದ್ದೀವಿ ಅಂತ ಕೇಳಿದರೆ ಶಾಶ್ವತ ಗಡಸ್ ನೀರಿಗೆ ಜಿಯೋಲೈಟ್ ಅನ್ನುವಂಥ ಖನಿಜವನ್ನು ಸೇರಿಸಿ ನೀರನ್ನು ಕಾಯಿಸ್ಲಾಗತ್ತೆ ಜಿಯೋಲೈಟ್ ಅನ್ನುವಂಥ ಖನಿಜವನ್ನು ಸೇರಿಸಿ ನೀರನ್ನು ಕಾಯಿಸೋದು ಆದರೆ ಜಿಯೋಲೈಟ್ ಅನ್ನುವಂಥದ್ದು ಒನ್ ಆಫ್ ದ ನ್ಯಾಚುರಲ್ ಮಿನರಲ್ ಇದೊಂದು ನೈಸರ್ಗಿಕವಾದ ಖನಿಜ ನೋಡೋಕೆ ಬೆಲ್ಲದ ಕಣ್ಣಿ ಇದ್ದಂಗೆ ಇರುತ್ತೆ ಒಂದು ಕಲ್ಲು ಇದ್ದಂಗೆ ಇರುತ್ತೆ ಬೆಲ್ಲದ ಕಣ್ಣಿ ಥರ ಇರುವಂಥ ಒಂದು ನೈಸರ್ಗಿಕವಾದ ಖನಿಜ ಯಾವುದು ಅಂದರೆ ಜಿಯೋಲೈಟ್ ಇದರ ರಾಸಾಯನಿಕ ಹೆಸರೇನು ಅಂತ ಕೇರ ಸೋಡಿಯಂ ಅಲುಮಿನಿಯಂ ಸಿಲಿಕೇಟ್ ಸೋಡಿಯಂ ಅಲುಮಿನಿಯಂ ಸಿಲಿಕೇಟ್ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನೋದು ಯಾವುದರ ರಾಸಾಯನಿಕ ಹೆಸರು ಅಂತ ಕೇಳಿದರೆ ಜಿಯೋಲೈಟ್ನ ರಾಸಾಯನಿಕ ಹೆಸರಾಗಿದೆ ಜಿಯೋಲೈಟ್ನ ರಾಸಾಯನಿಕ ಹೆಸರೇನು ಅಂತ ಕೇಳಿದರೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕರಿತೀವಿ ಹಾಗೆ ಇಂಥ ಜಿಯೋಲೈಟ್ ಅನ್ನುವಂಥ ಖನಿಜವನ್ನು ನೀರಿಗೆ ಹಾಕಿ ಚೆನ್ನಾಗಿ ಕಾಯಿಸಿದಾಗ ಜಿಯೋಲೈಟನ್ನು ಚೆನ್ನಾಗಿ ನೀರಿಗೆ ಹಾಕಿ ನಾವು ಕಾಯಿಸ್ದಾಗ ಅಲ್ಲೇನು ಕಾಣ್ತಾ ಇದ್ದೀವಿ ಅಂತೇಳಿದ್ರೆ ಯಾವಾಗ ಇವೆರಡೂ ಕೂಡ ಪರಸ್ಪರ ಕೂಡ್ಕೊಂಡು ನೀರು ಮೆದುಗೊಳ್ಳಲಿಕ್ಕೆ ಕಾರಣ ಆಗ್ತದೆ ಯಾವಾಗ ಜಿಯೋಲೈಟನ್ನು ಹಾಕಿ ಚೆಂದಾಗಿ ನೀರು ಕಾಯಿಸ್ತೀವೋ ಮ್ಯಾಲೆ ಬುರುಗದ ರೂಪದ ಪ್ರಾಡಕ್ಟ್ ಬರುತ್ತೆ ಮ್ಯಾಲೆ ಬುರುಗದ ರೂಪದ ಪ್ರಾಡಕ್ಟ್ ಬರುತ್ತೆ ಆ ಪ್ರಾಡಕ್ಟನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಕ್ಯಾಲ್ಶಿಯಮ್ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಾರೆ ಹೇಳ್ತೀವಿ ಅಥವಾ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಾರೆ ಹೇಳ್ತೀವಿ ಮ್ಯಾಲೆ ಈಗ ಅನ್ನ ಕುದ್ಯಾಕತ್ತ ಮ್ಯಾಲೆ ನೊರೆ ಬರ್ತಿರತ್ತೆ ಅಥವಾ ಒಂದು ಕಾಳು ಕಡಿಯನ್ನು ನೀರ್ನಾಗ ಹಾಕಿ ಕುದಿಯಾಕತ್ತ ಮ್ಯಾಲೆ ಬುರುಗ್ ಬಂದಂಗೆ ಬರ್ತಿರತ್ತಲ್ಲ ಹಂಗೆ ಯಾವಾಗ ಇದನ್ನು ಹಾಕಿ ನಾವು ಕಾಯ್ಸಾಕಿಡ್ತೀವೋ ನೊರೆಯ ರೂಪದಲ್ಲಿ ಮ್ಯಾಲೆ ಪ್ರೊಡಕ್ಟ್ ಬರುತ್ತೆ ಆ ಪ್ರೊಡಕ್ಟ್ನಷ್ಟು ನಾವು ನೀರಿನಿಂದ ಹೊರಗೆ ತೆಗೆದ್ರೆ ಒಳಗೆ ಉಳ್ಕೊಳ್ಳುವಂಥ ನೀರು ಮೆದುವಾಗಿರುತ್ತೆ ಅಂತ ಹೇಳ್ತಾರೆ ಅವ್ರು ಏನು ಸೇರಿಸಿ ನಾವು ನೀರನ್ನು ಮೆದು ಮಾಡ್ತೀವಿ ಅನ್ನುವಂಥ ಪ್ರಶ್ನೆಗಳು ಮೇನ್ ಬಂದಿದ್ದು ಏನೇನು ಸೇರಿಸಿ ನಾವು ನೀರನ್ನು ಮೆದು ಮಾಡ್ತೀವಿ ಅಂತ ಬಂದಾರ ಅದಕ್ಕಲ್ಲಿ ಇಕ್ವೇಷನ್ ರೂಪದಲ್ಲಿ ಹೇಳಕತ್ತ ಇನ್ನೊಟ್ಟು ಮತ್ತೇನೋ ಈಕ್ವೇಷನ್ ರೂಪದಲ್ಲಿ ಇನ್ನೂ ತಕ ಕೇಳಿಲ್ಲ ಮತ್ತು ಆ ಇಕ್ವೇಶನ್ಸ್ಗಳನ್ನು ಹಾಕಿ ನಿಮಗೆ ಗೊಂದಲ ಮಾಡೋದು ಬ್ಯಾಂಕ್ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಯಾಕಂದ್ರೆ ನಿಮ್ಮ ಪಿ ಎಸ್ ತಾಯ್ದಲ್ಲಿ ಬಂದಿರೋದು ನೇರ ನೇರ ಪ್ರಶ್ನೆನೇ ಇದೆ ಇನ್ನು ಕೆ ಇದ್ರೊಳಗೆ ಐ ಎ ಎಸ್ ಲೆವೆಲ್ದಾಗ ಏನು ಹಾಕೈತೆ ಅಂದರೆ ಕೆಲವೊಮ್ಮೆ ಇಕ್ವೇಷನ್ಸ್ಗನು ಕೇಳ್ತಿರ್ತಾರೆ ಅಂದ್ಕೊಂಡು ಆ ಇಕ್ವೇಷನ್ಸ್ಗನ ಅವ್ರು ಕೇಳ್ತಿರ್ತೀವಿ ಆದರೆ ಸ್ವಲ್ಪ ಇಕ್ವೇಷನ್ಸ್ ಮಗರ ಅನ್ನತ್ಲೇ ಮತ್ತೆ ಟೆನ್ಷನ್ ಬೇಡ ಬೇಡ ಅಂದ್ಕೊಂಡು ಬರೀ ಏನು ಸೇರಿಸೋದ್ರಿಂದ ಯಾವ ನೀರು ಮೆದು ಮಾಡ್ತಾರಂಥ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾವಷ್ಟೇ ಅಷ್ಟೇ ಗೊತ್ತಿರಲಿ ವಾಷಿಂಗ್ ಸೋಡಾ ಸೇರಿಸಿ ನೀರು ಮೆದು ಮಾಡಿದ ಅದಕ್ಕೆ ಸೋಡಾ ವಿಧಾನ ಅಂತ ಹೇಳ್ತಾರೆ ಜಿಯೋಲೈಟ್ ಅನ್ನುವಂಥ ಖನಿಜವನ್ನು ನೀರಿಗೆ ಸೇರಿಸಿ ನೀರನ್ನು ಮೆದುಗೊಳಿಸಿದ್ರೆ ಅದಕ್ಕೆ ಏನಂತ ಕರೀತಾರೆ ಪರ್ಮುಟೈಟ್ ವಿಧಾನ ಅಥವಾ ಪರ್ಮುಟಿಟ್ ಮೆಥಡ್ ಅಂತ ಹೇಳ್ತಾರೆ ಆ ಜಿಯೋಲೈಟ್ನ ರಾಸಾಯನಿಕ ಹೆಸರು ಅಂತ ಕೇಳ ಸೋಡಿಯಂ ಅಲುಮಿನಿಯಂ ಸಿಲಿಕೇಟ್ ಅಂತ ಹೇಳ್ತೀವಿ ಇನ್ನು ಮೂರನೇದು ಇನ್ನೊಂದು ವಿಧಾನ ಇದೆ ಯಾವುದು ಅಂತ ಕೇಳಿದ್ರೆ ಅಯೋನು ವಿನಿಮಯ ವಿಧಾನ ಅಂತ ಹೇಳ್ತಾರೆ ಯಾವುದು ಅಂದರೆ ವಿನಿಮಯ ವಿಧಾನ ಅಂತ ಇದ್ರ ಅಯೋನು ವಿನಿಮಯ ವಿಧಾನ ಅಂದರೆ ಇರುವುದೇ ಅಯೋಾನುಗಳು ಎರಡು ಹೌದಾ ಒಂದು ಕ್ಯಾಟ್ ಅಯೋನ್ ಇನ್ನೊಂದು ಆನ್ ಅಯೋನ್ ಅಂತ ಹೇಳ್ತೀವಿ ಅಯೋನು ವಿನಿಮಯ ವಿಧಾನದಲ್ಲಿ ಏನು ಕಾಣ್ತೀವಿ ಅಂತ ಕೇಳಿದ್ರೆ ಒಂದು ವಿನಿಮಯ ರಾಳವನ್ನು ರೆಡಿ ಮಾಡ್ತಾ ಇದ್ದಾರೆ ಅಯೋನು ವಿನಿಮಯ ರಾಳವನ್ನು ರೆಡಿ ಮಾಡ್ತಾರ ಆ ವಿನಿಮಯ ರಾಳದಲ್ಲಿ ಇದು ವಿನಿಮಯ ರಾಳ ಅಯೋನು ವಿನಿಮಯ ರಾಳ ರಾಳೋನು ವಿನಿಮಯ ರಾಳದಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಆಲ್ಟರ್ನೇಟ್ ಆಗಿ ಆಲ್ಟರ್ನೇಟ್ ಆಗಿ ಹಾಸಿಗೆಗಳನ್ನ ಹಾಯಿಸ್ಲಾಗತ್ತೆ ಆಲ್ಟರ್ನೇಟ್ ಆಗಿ ಹಾಸಿಗೆಗಳನ್ನು ಹಾಯಿಸ್ತಾ ಇದ್ದೀವಿ ಒಂದು ಅಯೋನ್ ಇನ್ನೊಂದು ಆನಯೋನ್ ಕ್ಯಾಟಯೋನ್ ಆ್ಯನಯೋನ್ ಅನ್ನೋ ರೀತಿಯೊಳಗೆ ಅಯೋನ್ಗಳನ್ನು ಏನು ಮಾಡ್ತಾಯಿದ್ವಿ ಅಂದರೆ ಹಾಯಿಸ್ತಾ ಇದ್ವಿ ಕ್ಯಾಟಯಾನ್ ಆನಯಾನ್ ಕ್ಯಾಟಯಾನ್ ಆನಯಾನ್ ಅಂತ ತಿಳ್ಕೊಂಡು ಅಯೋನಿಕ್ ಬೆಡ್ಗಳನ್ನು ಅಯೋನಿಕ್ ಬೆಡ್ಗಳನ್ನು ಆಲ್ಟರ್ನೇಟಾಗಿ ಹಾಸ್ಕೊತೀವಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅಂತ ಆಲ್ಟರ್ನೇಟಾಗಿ ಅಯೋನಿಕ್ ಬೆಡ್ಗಳನ್ನು ಹಾಯಿಸ್ತಾ ಈ ಬೆಡ್ಗಳ ಕೆಲಸ ಏನಪ್ಪ ಅಂದರೆ ನೀರ್ನಾಗ ಹೊಂಟಂಥ ಅಯೋನ್ಸ್ಗಳನ್ನು ಹಿರ್ಕೊಳ್ಳೋದು ಈ ಬೆಡ್ಗಳ ಕೆಲಸ ಈ ಆಜುಬಾಜು ಇರುವಂಥ ಬೆಡ್ಗಳು ಏನು ಅಂದ್ರೆ ಅವ್ನು ಸುಮ್ ಸುಮ್ಮನ ಹಾಯಿಸಿಲ್ಲ ಆಜುಬಾಜು ಅವುಗಳ ಕೆಲಸ ಏನಂದ್ರೆ ನೀರಿನಾಗ ಅಯೋನ್ ಏನು ಹೊಂಟಿರ್ತಾವಲ್ಲ ಅಯೋನ್ಗಳನ್ನು ಹೀರ್ಕೊಳ್ಳೋದು ಅವುಗಳ ಕೆಲಸ ಈ ಫಾರ್ ಎಕ್ಸಾಂಪಲ್ ಈ ಅಯೋನ್ ವಿನಿಮಯ ರಾಳದಲ್ಲಿ ನಾನು ಯಾವ ಒಂದು ಲವಣಾಂಶವನ್ನು ಇದರ ಮೂಲಕ ಕಳಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಮ್ ಕ್ಲೋರೈಡನ್ನು ಈ ನೀರು ಮೂಲಕ ಹೋಗ್ತಾ ಇದೆ ಅನ್ಕೋಣ ಯಾಕಂದರೆ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಇತ್ತು ಅಂದರೆ ಆ ನೀರು ತಾ ಶಾಶ್ವತ ಗಡಸ್ ನೀರು ಅಂತ ಕ್ಲೋರೈಡರ ಇರಲಿ ಸಲ್ಫೇಟರ ಇತ್ತು ಅಂದದ್ದು ಶಾಶ್ವತ ಗಡಸ್ ನೀರು ಈಗ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಒಳಗೊಂಡಂಥ ನೀರು ಈ ಪೈಪ್ಲೈನ್ದಾಗ ಹಾದು ಹೊಂಟಿದೆ ಅಂದ್ಕೊಡ್ರಿ ಮ್ಯಾಗ್ನೀಷಿಯಮ್ ಕ್ಲೋರೈಡನ್ನು ಒಳಗೊಂಡಂಥ ನೀರು ಈ ಪೈಪ್ಲೈನ್ದಾಗ ಹಾದು ಹೊಂಟಿದೆ ಹರಿ ಈ ಪೈಪ್ಲೈನ್ದಾಗ ಆ ನೀರು ಹಾದು ಹೊಂಟಿದೆ ಅಂದರೆ ಹರ ಅದರೊಳಗೆ ಏನು ಕಾಣ್ತೀವಿ ಅಂದರೆ ಒಂದು ಪಾಸಿಟಿವ್ ಅಯೋನ್ ಇದ್ದರೆ ಇನ್ನೊಂದು ಏನಿರುತ್ತೆ ಅಂದರೆ ನೆಗೆಟಿವ್ ಅಯೋನ್ ಇರುತ್ತೆ ಒಂದು ಪ್ಲಸ್ ಅಯೋನ್ ಇದ್ದರೆ ಇನ್ನೊಂದು ಮೈನಸ್ ಅಯೋನನ್ನು ನಾವು ಕಾಣ್ತೀವಿ ಒಂದು ಪಾಸಿಟಿವ್ ಅಯೋನ್ ಇನ್ನೊಂದು ನೆಗೆಟಿವ್ ಅಯೋನ್ ಅಂತ ಹೇಳ್ತೀವಿ ಆದರೆ ಅಂಥ ನೀರನ್ನು ನಾವು ಇದ್ರ ಮೂಲಕ ಹಾಯಿಸಾತಾಗ ಪ್ಲಸ್ ಪ್ಲಸ್ ಹಿರ್ಕೊಳ್ಬೇಕು ಪ್ಲಸ್ ಮೈನಸ್ ತನ್ನ ಕಡೆ ಕರ್ಕೋಬೇಕು ಈಗ ಪ್ಲಸ್ಸು ಪ್ಲಸ್ ಅನ್ನ ಕರ್ಕೋಬೇಕು ಅಥವಾ ಪ್ಲಸ್ ಮೈನಸ್ ತನ್ನ ಕಡೆ ಕರ್ಕೋಬೇಕು ಅಂತ ಎಸ್ ಯಾವಾಗಲೂ ಕೂಡ ಅಪೋಸಿಟ್ ಅಯೋನ್ಸ್ ದೇ ಆರ್ ಅಟ್ರಾಕ್ಟ್ ವಿತ್ ಈಚ್ ಅದರ್ ಅಂತ ಹೇಳಿವಿ ಪ್ಲಸ್ಸು ಪ್ಲಸ್ಸನ್ನು ಕರ್ಕೊಳ್ಳಲ್ಲ ಪ್ಲಸ್ ಅಯೋನ್ ಏನು ಮಾಡುತ್ತೆ ನೀರ್ನಾಗ ಹೊಂಟಂಥ ನೆಗೆಟಿವ್ ಅಯೋನ್ಸ್ಗಳು ಅದಿರೋ ಬರ್ರಿ ನನ್ನ ಕಡೆ ಅಂತ ಕರ್ಕೊಳ್ಳುತ್ತೆ ಆದ್ರೆ ನೀರಿನಾಗ ಈ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಹೊಂಟಾಗ ನೀರ್ನಾಗ ನೆಗೆಟಿವ್ ಅಯೋನ್ಸ್ ಯಾವುದು ಅಂದರೆ ಕ್ಲೋರೈಡ್ ಈ ಪಾಸಿಟಿವ್ ಅನ್ನುವಂಥ ಹಾಸಿಗೆ ಏನು ಮಾಡತ್ತೆ ತಂದ್ರೆ ತನ್ನ ಕಡೆ ಯಾರನ್ನ ಕರ್ಕೊಳ್ತಾ ಇದೆ ಅಂದರೆ ನೀರ್ನಾಗ ಹೊಂಟಂಥ ಕ್ಲೋರೈಡ್ ಅಯೋನ್ಸನ್ನು ತನ್ನ ಕಡೆ ಹೀರ್ಕೊಳ್ತಾ ಇದೆ ನೀರ್ನಾಗ ಹೊಂಟಂಥ ಕ್ಲೋರೈಡ್ ಅಯೋನ್ಸ್ಗಾನ ತನ್ನ ಕಡೆ ಹೀರ್ಕೊಳ್ತಾ ಇದೆ ಬಾ ನೀ ನನ್ನ ಕಡೆ ಅಂತ ಹರ ನೀರಿನಲ್ಲಿ ಹೊಂಟಂತ ಕ್ಲೋರೈಡ್ ಅಯೋನ್ಸ್ಗಾನ ಏನು ಮಾಡ್ತಾಯಿದೆ ಅಂದರೆ ಇದು ತನ್ನ ಕಡೆ ಹೀರ್ಕೊಂತು ಇನ್ನು ಈ ನೆಗೆಟಿವ್ ಹಾಸಿಗೆ ನೀರ್ನಾಗೆ ಹೊಂಟಂಥ ಪಾಸಿಟಿವ್ ಹಾಸಿಗೆ ನೀರ್ನಾಗೆ ಹೊಂಟಂಥ ಪಾಸಿಟಿವ್ ಅಯೋನನ್ನು ತನ್ನ ಕಡೆ ಕರ್ಕೊಳ್ತಾ ಇದೆ ಹೊಂಟಂಥ ಪಾಸಿಟಿವ್ ಅಯೋನ್ ಅಂತಂದ್ರೆ ಮ್ಯಾಗ್ನೀಷಿಯಮನ್ನ ಈ ಬೆಡ್ಡು ಹೀರ್ಕೊಂತು ಮ್ಯಾಗ್ನೀಷಿಯಮನ್ನು ಈ ಬೆಡ್ ಹೇರ್ಕೊಂತು ಕ್ಲೋರೈಡನ್ನು ಈ ಬೆಡ್ ಹಿರ್ಕೊಂಡ್ ಬಳಕ ನೀರು ಪೂರ್ತಿ ಪೈಪ್ಲೈನ್ದಾಗ ದಾಟಿ ಹೋಗಾಕತ್ತಾಗ ನೀರು ಈ ಪೈಪ್ಲೈನ್ದಾಗ ದಾಟಿ ಹೋಗಾಕತ್ತಾಗ ಒಂದು ಕಡೆಂತ್ರ ಕ್ಲೋರೈಡು ಒಂದು ಕಡೆ ಹಂತ್ರ ಮ್ಯಾಗ್ನೀಷಿಯಮ್ ಅಯೋನ್ಸ್ಕನ್ನು ಬಾಜು ಇರುವಂಥ ಹಾಸಿಗೆಗಳು ಹೀರ್ಕೊಂಡು ಬಳಕೆ ನೀರು ಪೂರ್ತಿ ಪೈಪ್ಲೈನ್ದಾಗ ದಾಟಿ ಬರೋದ್ರೊಳಗೆ ಇದ್ದಿದ್ದ ಲವಣಾಂಶಗಳು ಬಾಜು ಹರಿದು ಹಂಚಿ ಆ ನೀರನ್ನ ಹುಡುಕ್ಯಾಡಿದ್ರೆ ಒಂದು ಲವಣಾಂಶನೂ ಕೂಡ ಉಳ್ಕೊಳ್ಳಾರ್ದಂಗೆ ನೀರು ಟು ಅಂದರೆ ಯಾವುದೇ ರೀತಿ ಲವಣಾಂಶಗಳು ಇರಲಾರ್ದಂಗೆ ನೀರು ಮೆದುವಾಗತ್ತಲ್ಲ ಇದನ್ನು ನಾವೇನಂತ ಕರಿತೀವಂದ್ರೆ ಅಯೋನು ವಿನಿಮಯ ವಿಧಾನ ಹೆಸರೇ ಸೂಚಿಸುವ ಹಾಗೆ ಅಯೋನುಗಳು ಹಾಸಿಗೆಗೆ ವಿನಿಮಯ ಆಗ್ತದವೆ ವಿನಿಮಯ ಅಂದರೆ ಹಂಚಿಕೆ ಆಗ್ತವೆ ಪ್ಲಸ್ ಅನ್ನುವಂಥ ಹಾಸಿಗೆ ಮೈನಸನ್ನು ತನ್ನ ಕಡೆ ಕರ್ಕೊಂಡ್ರೆ ಮೈನಸ್ ಅನ್ನುವಂಥ ಹಾಸಿಗೆ ಪಾಸಿಟಿವ್ ಅಯೋನನ್ನು ತನ್ನ ಕಡೆ ಕರ್ಕೊಂಡು ಅಯೋನಿಕ್ ಬೆಡ್ಗಳಿಗೆ ಅಯೋನ್ಸ್ಗಳು ಹಂಚಿಕೆಯಾಗಿ ನೀರು ಮೆದುಗೊಳ್ಳುವಂಥ ವಿಧಾನಕ್ಕೆ ಅಯೋನು ವಿನಿಮಯ ವಿಧಾನ ಅಂತ ಇದ್ವಿ ಇದನ್ನು ಸಾಮಾನ್ಯವಾಗಿ ನಾವು ಕೈಗಾರಿಕೆಗಳಲ್ಲಿ ಹೆಚ್ಚು ಬಳಕೆ ಮಾಡ್ತೀವಿ ಈ ವಿಧಾನವನ್ನು ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತೀವಿ ಈಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಪ್ಯೂರಿಫಿಕೇಶನ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಪ್ಯೂರಿಫಿಕೇಶನ್ ಮಾಡಬೇಕಾದ್ರೆ ಅವಾಗ ವಾಷಿಂಗ್ ಸೋಡಾ ಹಾಕಿ ಮಾಡಿದ್ನೇ ಲೈಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದರೆ ಇವನೇನಾರು ಹಾಕಿ ಮಾಡ್ಬೋದು ಕಾಯಿಸೋದ್ರಿಂದ ಮೆದು ಮಾಡ್ಬೋದು ಅನ್ಕೋಣ ಈಗ ನನ್ಗೆ ಒಳಗೆ ದೊಡ್ಡ 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 ರೀತಿಯಾದಂಥ ಮಷೀನರಿ ಪಾರ್ಟ್ಸ್ಗಳಿಗೆ ನೀರು ತುಂಬಬೇಕಾಗಿದೆ ಬಟ್ ಅದು ಗಡಸ್ ನೀರು ಇತ್ತು ನೇರವಾದಂಥ ಗಡಸ್ ನೀರನ್ನು ಬಾಯ್ಲರ್ನಾಗೆ ತುಂಬಿದ್ನಂದ್ರೆ ಒಳಗಿನ ಲೇಯರೆಲ್ಲ ಹಕ್ಕಳಿ ಹಕ್ಕಳಿಯಾಗಿ ಹೋಗುತ್ತೆ ಅದಕ್ಕೆ ಆ ಬಾಯ್ಲರನ್ನು ನಾನು ರೆಡಿ ಮಾಡ್ಬೇಕಾದ್ರೆ ಕೋಟಿ ಗಂಟ್ಲೆ ಇನ್ವೆಸ್ಟ್ ಮಾಡಿ ದೊಡ್ಡ ಬಾಯ್ಲರ್ ಇಂಜಿನನ್ನು ನಾ ರೆಡಿ ಮಾಡಿವಿ ಇನ್ನು ಅಂಥ ಗಡಸ್ ನೀರನ್ನು ನೇರವಾಗಿ ಹಾಕಿಬಿಟ್ರೆ ಬಾಯ್ಲರ್ ಹಾಳು ಅಂದರೆ ಕೋಟಿ ಗಂಟ್ಲೆ ಇನ್ವೆಸ್ಟ್ ಮಾಡಿರುವಂಥ ವಸ್ತು ಬರೀ ಬೋರ್ವೆಲ್ ನೀರಿಂದ ಕೆಟ್ಟಕೊಳ್ತಾ ಹೋಗಬಾರ್ದು ಅಂದ್ಕೊಂಡು ಮೊದಲು ಅಂತಲ್ಲಿ ಆ ಗಡಸ್ ನೀರನ್ನು ನೇರವಾಗಿ ಬಳಸಲ್ಲ ಆ ಗಡಸ್ ನೀರನ್ನು ಯಾವ ವಿಧಾನಕ್ಕೆ ಒಳಪಡಿಸ್ಲಾಗತ್ತೆ ಅಂದರೆ ಅಯ್ಯೋನು ವಿನಿಮಯ ವಿಧಾನಕ್ಕೆ ದೊಡ್ಡ ಪೈಪ್ಲೈನ್ದೊಳಗೆ ಆ ನೀರನ್ನು ಒಂದು ರೌಂಡ್ ಹೈಸಿ ತೆಗೆದುಬಿಟ್ರೆ ಸಾಕು ಆ ಪೈಪ್ನಾಗ ನೀರು ಹೈಸಿ ತೆಗೆದುಬಿಟ್ರೆ ಆಜುಬಾಜು ಆ ಪೈಪ್ನೊಳಗೆ ಇಂಥ ಅಯೋನಿಕ್ ಬೆಡ್ಗಳು ಇದ್ಬಿಟ್ರೆ ಮುಗೀತು ಆ ನೀರ್ನಾಗಿರುವ ಅಯೋನ್ಸ್ಕೊಂಡು ಹಿರ್ಕೊಳ್ತಾ ಇರತ್ತೆ ನೀರು ಇಮಿಡಿಯೇಟ್ಲಿ ಏನು ಹಾಕಿರತ್ತೆ ಅಂದರೆ ಮೆದು ಹಾಕಿರತ್ತೆ ಅದನ್ನು ಮತ್ತವರು ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರಮಾಣದಲ್ಲೂ ಕೂಡ ಬಳಸ್ಕೋಬೋದು ಅದಕ್ಕೆ ಕೈಗಾರಿಕೆಗಳಲ್ಲಿ ಲವಣರಹಿತ ನೀರನ್ನು ಪಡೆಯಲು ಯಾವ ವಿಧಾನ ಸೂಕ್ತ ಅಂತ ಕೇಳಿದ್ರೆ ಕೈಗಾರಿಕೆಗಳಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಲವಣರಹಿತ ನೀರನ್ನು ಪಡೆಯಲಿಕ್ಕೆ ಯಾವ ವಿಧಾನ ಬಳಸುವುದು ಸೂಕ್ತ ಅಂತ ಕೇಳಿದ್ರೆ ಅಯೋನು ವಿನಿಮಯ ವಿಧಾನವನ್ನು ಬಳಸೋದು ಸೂಕ್ತ ಈ ರೀತಿಯಾದಂಥ ಐದು ವಿಧಾನಗಳ ಮೂಲಕ ತಾತ್ಕಾಲಿಕ ಮತ್ತು ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸಿರುವುದನ್ನು ಕಾಣ್ತೀವಿ ಇದರ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ತಮ್ಗೆ ಹೇಳಬೇಕಾದ್ರೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಡಲಾಗಿದೆ ಸೋಡಿಯಂ ಕ್ಲೋರೈಡ್ सोडियम क्लोराइड, सोड़ियम बाइकार्बोनेट, सोडियम सी, कैल्शियम हईड्रॉक्साइड कैल्शियम हईड्रॉक्साइड कैल्शियम हईड्रॉक्साइड तेन ಸೋಡಿಯಂ ಕಾರ್ಬೋನೇಟ್ ಈ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಕೇಳ್ಯಾರ ಅಂತ ತಮ್ಗೆ ಹೇಳ್ಬೇಕಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಾತ್ಕಾಲಿಕ ಗಡಸು ನೀರನ್ನು ಮೆದುಗೊಳಿಸಲು ಬಳಸಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಾತ್ಕಾಲಿಕ ಗಡಸು ನೀರನ್ನು ಮೆದುಗೊಳಿಸುವಲ್ಲಿ ಬಳಸಲಾಗುತ್ತದೆ ಎಸ್ ನೋಡ್ರಿ ಈ ಕ್ವಶ ಕ್ವಶನ್ ಕೇಟ್ರಿ ನಾನು ಕ್ವಶನು ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಾತ್ಕಾಲಿಕ ಗಡಸು ನೀರನ್ನು ಮೆದುಗೊಳಿಸುವಲ್ಲಿ ಬಳಸಲಾಗುತ್ತದೆ ತಾತ್ಕಾಲಿಕ ಹಾಂ ತಾತ್ಕಾಲಿಕ ಗಡಸು ನೀರನ್ನು ಅಂತ ಪದ ಬಳಸಿನಿ ಅಂದರೆ ತಾತ್ಕಾಲಿಕ ಗಡಸು ನೀರು ಮೆದು ಮಾಡೋಕೆ ಎರಡ್ದಾವು ಒಂದು ಕಾಯಿಸೋದ್ರಿಂದ ಇನ್ನೊಂದು ಸುಣ್ಣದ ತಿಳಿನೀರು ಸೇರಿಸೋದ್ರಿಂದ ಅಂತೇಳವಿ ಸುಣ್ಣದ ತಿಳಿನೀರಿಗೆ ನಾವೇನಂತ ಕರೆದಿವಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಹಾಗ್ರೀಗ ಅಲ್ಲಿ ಕ್ವಶನ್ ಹಿಂಗೆ ಬಂದಿದೆ ಅಂದರೆ ಸುಣ್ಣದ ತಿಳಿನೀರು ಅಂತ ಪದ ಹಾಕೋ ಬದಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಸೇರಿಸೋದ್ರಿಂದ ಅಂತ ಹೇಳಿದ್ನಲ್ಲ ಕ್ವಶನ್ ಅದಕ್ಕೆ ಈ ರೀತಿ ನಾಲ್ಕು ಕೆಮಿಕಲ್ ನೇಮ್ಸ್ಗಳನ್ನು ಕೊಡು ಕೊಟ್ಟು ಕೇಳ ಅಂದರೆ ಯಾವುದನ್ನು ತಾತ್ಕಾಲಿಕ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಯಾವುದನ್ನು ಬಳಸ್ತೀವಿ ಅಂದರೆ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅಂತ ಹೇಳ್ತೀವಿ ಇದು ಇದು ಕೂಡ ಒನ್ ಆಫ್ ದ ಕ್ವಶನ್ ಕೇಳಿರೋದೆ ಹಾಗೆ ಇದೇ ನಾಲ್ಕು ಆಪ್ಷನ್ಸ್ಗೆ ಇನ್ನೊಂದು ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ಕೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಾಶ್ವತ ಗಡಸ ನೀರನ್ನ ಮೆದುಗೊಳಿಸಲಿಕ್ಕೆ ಬಳಸಲಾಗುತ್ತದೆ ಅಂತ ಕೇಳ್ಯಾರ ಯಾವುದನ್ನ ಶಾಶ್ವತ ಗಡಸ್ ನೀರನ್ನ ಮೆದುಗೊಳಿಸ ಬಳಸ್ತಾರೋ ಅಂತ ಕೇಳ ಎಸ್ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಡಿ ಆಪ್ಷನ್ ಡಿ ಆರ್ ಫೋರ್ ಇದು ಏನು ಅಂತ ಕೇಳ ಶಾಶ್ವತ ಗಡಸ್ ನೀರನ್ನು ಸೋಡಾ ವಿಧಾನ ಅಂತ ಹೇಳಲ್ಲ ಕ್ವಶನ್ ಪೇಪರ್ನಾಗ ನೇರವಾಗಿ ಸೋ ಎಸ್ ಕ್ವಶನ್ ಪೇಪರ್ನಾಗ ನೇರವಾಗಿ ಏನು ಕೇಳಿಲ್ಲ ಅಂತ ಕೇಳಿದರೆ ಸೋಡಾ ವಿಧಾನ ಅಂದ್ರೇನು ಅಂತ ಕೇಳಿಲ್ಲ ನೇರವಾಗಿ ಪರ್ಮೋಟೈಟ್ ವಿಧಾನ ಅಂದ್ರೇನು ಅಂತ ಕೇಳಿಲ್ಲ ನೇರವಾಗಿ ಅಯೋನ ವಿನಿಮಯ ವಿಧಾನ ಅಂದ್ರೇನು ಅಂತ ನೇರ ನೇರ ಪ್ರಶ್ನೆ ಅಲ್ಲ ಅದರೊಳಗೆ ಬಂದು ಹೋಗಿರುವಂಥ ಒಂದೊಂದು ವರ್ಡ್ಗಳನ್ನು ಇಟ್ಕೊಂಡು ಕೇಳಿದಿದೆ ವಾಷಿಂಗ್ ಸೋಡಾ ಬಳಸ್ಕೊಂಡು ಸೋಡಾ ವಿಧಾನ ನಾವು ಮಾಡ್ತೀವಂದ್ರೆ ಹರ ವಾಷಿಂಗ್ ಸೋಡಾ ಅಂತ ಪದ ಹಾಕೋ ಬದಲಿ ಸೋಡಿಯಂ ಕಾರ್ಬೋನೇಟ್ ಅಂತ ಕೊಟ್ಟಾರೆ ಹರೀ ಯಾವುದನ್ನು ಸೇರಿಸೋದ್ರಿಂದ ತಾತ್ಕಾಲಿಕ ಯಾವುದನ್ನು ಸೇರಿಸೋದ್ರಿಂದ ಶಾಶ್ವತ ಗಡಸ್ ನೀರು ಮೆದು ಮಾಡ್ತೀವಿ ಅಂತ ಕೇಳಿ ಈ ರೀತಿ ಪದಗಳನ್ನು ಕೊಟ್ಟು ಕೇಳಿದ್ದೈತಿ ಹಾಗೆ ಇನ್ನೊಂದು ಕ್ವಶನ್ ಏನು ಅಂತ ಕೇಳಿದರೆ ನಾ ಇನ್ನೊಂದು ಸಲ ಮತ್ತದನ್ನ ಅದೇ ಆಪ್ಷನ್ಸ್ಗನ ಮತ್ತೆ ಇನ್ನೊಂದು ಸಲ ಬರೆಯೋ ಬದಲಿ ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಲ್ಲ ಆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡದ ಜಾಗದಲ್ಲಿ ಏನಿದೆ ಅಂತ ಕೇಳಿದರೆ ಸೋಡಿಯಂ ಅಲುಮಿನಿಯಂ ಸಿಲಿಕೇಟ್ ಅಂತ ಐತಿ ಸೋಡಿಯಂ ಅಲುಮಿನಿಯಂ ಸಿಲಿಕೇಟ್ ಅಂತ ಐತಿ ಆ ಜಾಗದಾಗ ಏನು ಕ್ವಶನ್ ಕೇಳ್ಯಾರಂದ್ರೆ ಜಿಯೋಲೈಟಿನ ರಾಸಾಯನಿಕ ಹೆಸರೇನು ಅಂತ ಕೇಳ್ಯಾರ ಜಿಯೋಲೈಟ್ನ ರಾಸಾಯನಿಕ ಹೆಸರೇನು ಅಂತ ಕೇಳಿ ಸೋಡಿಯಂ ಕ್ಲೋರೈಡ್ ಯಾಕಂದರೆ ಜಿಯೋಲೈಟ್ನ ಸೋಡಿಯಂ ಅನ್ನೋದು ಇರತ್ತೆ ಅಂತ ಎಲ್ಲೋ ತಲೆ ಒಳಗೈತಿ ಜಿಯೋಲೈಟ್ನ ಸೋಡಿಯಂ ಅನ್ನೋ ಏನೋ ಸ್ಟಾರ್ಟ್ ಆಗಿದ್ದು ನೋಡಿದ್ದೆ ಅಂತಿರತ್ತೆ ಬಟ್ ಎಲ್ಲ ಆಪ್ಷನು ಸೋಡಿಯಮ್ದಿಂದ ಸ್ಟಾರ್ಟ್ ಆಗಿದ್ದು ಅದಾವ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಸೋಡಿಯಂ ಕಾರ್ಬೋನೇಟ್ ಜಿಯೋಲೈಟಿನ ರಾಸಾಯನಿಕ ಹೆಸರೇನು ಅಂತ ಕೇಳಿತೈತಿ ಎಸ್ ಆಪ್ಷನ್ಸ್ ಸಿ ಆಪ್ಷನ್ ಸಿ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ದಿ ಜಿಯೋಲೈಟ್ ಈ ರೀತಿ ಅದರ ಕೆಮಿಕಲ್ ನೇಮ್ ಕೇಳ್ಯಾರ ಹಂಗ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಕೇಳ್ಯಾರ ಸೋಡಿಯಂ ಬರೀಗ ಈ ನಾಲ್ಕು ಆಪ್ಷನ್ಸ್ಗಳ ಮೇಲೆ ಏನಿಲ್ಲ ಅಂದ್ರೆ ಒಂದು ವರೈಟಿ ವರೈಟಿ ಪ್ರಶ್ನೆಗಳು ಕೇಳ್ಯಾರ ಬರೀ ಇದು ನೀರಿನ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಅಂತಲೂ ಕೇಳಿದ್ದು ಹಿಂಗ ನಾಲ್ಕು ಆಪ್ಷನ್ಸ್ ಕೊಟ್ಟು ಯಾವುದು ಇದರೊಳಗೆ ವಾಷಿಂಗ್ ಸೋಡದ ರಾಸಾಯನಿಕ ಹೆಸರಾಗಿದೆ ಯಾವುದು ಅಡಿಗೆ ಸೋಡದ ರಾಸಾಯನಿಕ ಹೆಸರಾಗಿದೆ ಅಂತ ಕೇಳ್ರೆ ಇದು ವಾಷಿಂಗ್ ಸೋಡದ ರಾಸಾಯನಿಕ ಹೆಸರು ಇದು ಅಡಿಗೆ ಸೋಡದ ರಾಸಾಯನಿಕ ಹೆಸರು ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸುವಲ್ಲಿ ಬಳಸಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಾಶ್ವತ ಗಡಸು ನೀರನ್ನು ಮೆದುಗೊಳಿಸುವಲ್ಲಿ ಬಳಸಲಾಗುತ್ತದೆ ಅಂಥೇಳಿ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟು ಕೆಳಗೆ ಆಪ್ಷನ್ಸ್ಗಳು ಈ ರೀತಿ ಇದ್ದಾವೆ ಯಾವುದು ಅಂದರೆ ಎರಡನ್ನು ಮಾತ್ರ ಅಂದರೆ ಇದನ್ನು ಮಾತ್ರ ಬಳಸ್ತಾರಂತ ದೆನ್ ಎರಡನೇ ಆಪ್ಷನ್ನು ಯಾವುದು ಅಂತ ಮೂ ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕನ್ನು ಮಾತ್ರ ಸಿ ಒಂದನ್ನು ಮಾತ್ರ ಯಾವುಗಳನ್ನು ಬಳಸ್ಕೊಂಡು ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸ್ಲಾಗತ್ತೆ ಅಂಥೇಳಿ ಒನ್ ಟೂ ತ್ರೀ ಫೋರ್ ಈ ರೀತಿ ಕೊಡ್ತಾ ಕೆಳಗೆ ಎರಡು ಮಾತ್ರ ಅಂದರೆ ಸೋಡಿಯಂ ಕಾರ್ಬೊನೇಟನ್ನು ಮಾತ್ರ ಬಳಸ್ತೀವಿ ಅಂತ ಅರ್ಥ ಎರಡನೇದು ಮೂರು ಮತ್ತು ನಾಲ್ಕು ಅಂದರೆ ಇದನ್ನು ಇದನ್ನು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟನ್ನು ಕ್ಯಾ ಸೋಡಿಯಂ ಕಾರ್ಬೋನೇಟನ್ನು ಅಂತ ಸೋಡಿಯಂ ಕ್ಲೋರೈಡನ್ನು ಮಾತ್ರ ಅಂತ ಹಂಗೆ ಡಿ ಒನ್ ಟೂ ತ್ರೀ ಫೋರ್ ಎಲ್ಲ ಒನ್ ಎಲ್ಲ ಒನ್ ಅಂತ ಅರ್ಥ ಹರಿ ಯಾವುದು ಉತ್ತರ ಆಗ್ತಾ ಇದೆ ಆಪ್ಷನ್ ಯಾವುದು ಅಂದರೆ ಈ ಶಾಶ್ವತ ಗಡಸ್ ನೀರನ್ನು ಮೆದುಗೊಳಿಸ್ಲಿಕ್ಕೆ ಸೋಡಿಯಂ ಕಾರ್ಬೋನೇಟು ಬಳಸ್ತೀವಿ ಇದನ್ನು ಕೂಡ ಬಳಸ್ತೀವಿ ಅಂದರೆ ಅದರಲ್ಲಿ ಈ ರೀತಿ ಎರಡುಗಳನ್ನು ಮೂರು ಮತ್ತು ನಾಲ್ಕು ಎರಡನ್ನು ಕೂಡ ಬಳಸ್ಕೊಂಡು ಶಾಶ್ವತ ಗಡಸ್ ನೀರನ್ನು ಮೆದು ಮಾಡ್ತೀವಿ ಅಂತ ಅರ್ಥ ಹಾಗೆ ಇದು ಏನು ಅಂತ ಕೇಳಿದ್ರೆ ಈ ರೀತಿ ನೀರಿನ ಗಡಸ್ ನೀರಿನ ವಿಧಗಳ ಮೇಲೆ ಪ್ರಶ್ನೆ ಕೇಳೋರ ಮೇನ್ ಆ ಲವಣಾಂಶಗಳು ಬೈಕಾರ್ಬನೇಟು ಕ್ಲೋರೈಡು ಸಲ್ಫೇಟು ಅವುಗಳನ್ನು ಇಟ್ಕೊಂಡು ಪ್ರಶ್ನೆ ಕೇಳರ ಆ ಗಡಸ್ ನೀರನ್ನು ಮೆದುಗೊಳಿಸುವಂಥ ವಿಧಾನಗಳಲ್ಲೇ ಏನೇನು ಸರಿ ಶ್ ಮೆದು ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಬಂದಿರುವ ಪ್ರಶ್ನೆಯ ರೂಪಗಳನ್ನು ಹೇಳಿದೀವಿ ಯಾಕಂದ್ರೆ ಈ ರೀತಿಯೂ ಕೂಡ ಪ್ರಶ್ನೆಗಳನ್ನು ಹಲವಾರು ಸಲ ನಾಟ್ ಒನ್ಸ್ ಆರ್ ಟ್ವಾಯ್ಸ್ ಹಲವಾರು ಸಲ ಕೇಳಿದ್ದಕ್ಕೆ ಮೇನು ನೀರು ಟಾಪಿಕ್ ಅಂತ ಓದ್ಕೊಳಕತ್ತಾಗ ಇದನ್ನು ವೆರಿ 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 ಇಂಪಾರ್ಟೆಂಟ್ ಅಂತಲೇ ನೋಡ್ಕೊಳ್ಳಿ ಯಾಕಂದರೆ ಒಂದಿಲ್ಲ ಒಂದು ಕ್ವಶನು ಆ ವಿಧಗಳ ಮೇಲೆ ಈ ಪ್ಯುರಿಫಿಕೇಷನ್ ಮೆಥಡ್ಸ್ಗಳ ಮೇಲೆ ಕೇಳ್ತಾನೆ ಇದ್ದಾರೆ ಹಾಗೆ ಇನ್ನು ನೆಕ್ಸ್ಟು ನೀರಿನ ಗುಣಲಕ್ಷಣಗಳನ್ನು ತಮ್ಮ ಮುಂದೆ ಹೇಳಬೇಕಾದ್ರೆ ಆ ನೀರಿನ ಗುಣಲಕ್ಷಣಗಳಲ್ಲಿ ಮುಖ್ಯವಾಗಿ ನೀರು ಮೂರು ಸ್ಥಿತಿಯಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತೀವಿ ಬಟ್ ಮೂರು ಸ್ಥಿತಿಯಲ್ಲೇ ಮೂರು ಸ್ಥಿತಿಯಲ್ಲೇ ಸಾಮಾನ್ಯವಾದಂಥ ತಾಪಮಾನದಲ್ಲಿ ಅದು ಯಾವ ಸ್ಥಿತಿಯಲ್ಲಿ ದೊರೆಯುತ್ತೆ ಅಂತ ಕೇಳಿದರೆ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತೆ ಸಾಮಾನ್ಯ ಸ್ಥಿತಿಯಲ್ಲಿ ನೀರು ನಮಗೆ ದೊರೀತಾ ಇರೋದು ಯಾವ ರೂಪದಲ್ಲಿ ಅಂತ ಕೇಳಿದರೆ ದ್ರವ ಸ್ಥಿತಿಯಲ್ಲಿ ಲಭ್ಯ ಅಂತ ಇದ್ವಿ ಬಟ್ ನೀರು ಮೂರು ಸ್ಥಿತಿಯಲ್ಲೂ ಕೂಡ ನಮಗೆ ದೊರೆಯುತ್ತೆ ದಿಸ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಅಟ್ಮಾಸ್ಫಿಯರ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ ಲಿಕ್ವಿಡ್ ವೆಲ್ ಆಸ್ ಇನ್ ದ ಫಾರ್ಮ್ ಆಫ್ ದಿ ಸ್ಟೇಟರ್ ಅದು ಘನಸ್ಥಿತಿ ಐಸ್ ಕ್ಯೂಬ್ ರೂಪದಲ್ಲೂ ಇರುತ್ತೆ ಲಿಕ್ವಿಡ್ ರೂಪದಲ್ಲೂ ಇರುತ್ತೆ ನೀರಾವಿಯ ರೂಪದಲ್ಲೂ ಕೂಡ ಇರುತ್ತೆ ಬಟ್ ನಮಗೆ ಬೇಕು ಅಂತ ಬಯಸಿದಾಗ ನಮಗೆ ಬೇಕು ಅಂತ ಬಯಸಿದಾಗ ನೀರು ದೊರೆಯುವಂಥ ರೂಪ ನೀರು ದೊರೆಯುವಂಥ ಸ್ಥಿತಿ ಯಾವುದು ಅಂತ ಕೇಳಿದ್ರೆ ದ್ರವ ಸ್ಥಿತಿಯಲ್ಲಿ ದೊರೀತಾ ಇದೆ ಇಂಥ ನೀರು ಸಾಮಾನ್ಯವಾಗಿ ಪಿ ಎಚ್ ವ್ಯಾಲ್ಯೂ ಅನ್ನು ಕಾನ್ಸ್ಟಂಟಾಗಿ ಹೊಂದಿದೆ ನೀರು ಕಾನ್ಸ್ಟಂಟ್ ಆದಂಥ ಪಿ ಎಚ್ ವ್ಯಾಲ್ಯೂ ಅನ್ನು ಹೊಂದಿದೆ ಎಸ್ ನೀರು ಕಾನ್ಸ್ಟಂಟ್ ಆದಂಥ ಪಿ ಎಚ್ ವ್ಯಾಲ್ಯೂ ಹೊಂದಿದೆ ಎಷ್ಟು ಅಂತ ಕೇಳಿದರೆ ಏಳು ಅಂತ ಹೇಳ್ತೀವಿ ಇದೊಂದು ತಟಸ್ಥವಾದ ದ್ರವ ವಸ್ತು ಇದೊಂದು ತಟಸ್ಥವಾದಂಥ ದ್ರವ ವಸ್ತು ಅಂತ ಕರೀತಾ ಇದ್ದಾರೆ ಅದರಲ್ಲಿ ನೀರಿನ ಪಿ ಎಚ್ ವ್ಯಾಲ್ಯೂ ಯಾವಾಗಲೂ ಕೂಡ ಕಾನ್ಸ್ಟಂಟಾಗಿ ಏಳು ಅಂತ ಇರುತ್ತೆ ನೀರಿನ ಪಿ ಎಚ್ ವ್ಯಾಲ್ಯೂ ಕಾನ್ಸ್ಟಂಟಾಗಿ ಏಳು ಅಂತ ಇರುತ್ತೆ ಕಾರಣ ಇದೊಂದು ತಟಸ್ಥ ದ್ರವ ವಸ್ತು ನಿಮಗೆ ಆಮ್ಲ ಪ್ರತ್ಯಾಮ್ಲಗಳನ್ನು ಹೇಳಕತ್ತ ಹೇಳಿದ್ದೆ ಕರೆಕ್ಟ್ ಗೆರಿ ಕೊರೆದು ಏಳಕ್ಕೆ ಪಿ ಎಚ್ ಲೈನ್ ತೋರಿಸ್ತು ಅಂದರೆ ಅದು ನೀರಿದೆ ಅಂತ ಅರ್ಥ ಏಳರ ಒಳಗೆ ತೋರಿಸಿತ್ತು ಅಂದರೆ ಆಮ್ಲ ಇದೆ ಅಂತ ಅರ್ಥ ಏಳರ ಮೇಲ್ಗಡೆ ತೋರಿಸಿತ್ತು ಅಂದರೆ ಪ್ರತ್ಯಾಮ್ಲ ಇದೆ ಅಂತರ್ಥ ಕರೆಕ್ಟ್ ಗೆರಿ ಕೊರೆದು ಏಳಕ್ಕೆ ಇತ್ತು ಅಂದರೆ ಅದು ಯಾವುದರ ಇರುವಿಕೆ ಅಂತ ಕೇಳಿದರೆ ತಟಸ್ಥವಾಗಿ ಏಳಕ್ಕೆ ಇತ್ತು ಅಂದರೆ ಅದು ನೀರಿನ ಇರುವಿಕೆ ಶುದ್ಧ ನೀರಿನ ಪಿ ಎಚ್ ವ್ಯಾಲ್ಯೂ ಅಂತ ಕೇಳಿದರೆ ಏಳು ಶುದ್ಧ ನೀರಿನ ಪಿ ಎಚ್ ವ್ಯಾಲ್ಯೂ ಏಳು ಅಂದ್ರೆ ಅಕಸ್ಮಾತ್ ಆ ನೀರಿನಾಗ ಹ್ಯಾಂಗೆ ರೀ ನೀರಿನ ಸ್ವಲ್ಪ ಅಲ್ಪ ಸ್ವಲ್ಪ ಲವಣಾಂಶಗಳಿದ್ರೆ ಮತ್ತು ಪಿ ಎಚ್ ವ್ಯಾಲ್ಯೂ ಎಷ್ಟಿರತ್ತೆ ಅಂತ ಕೇಳಿ ಸವೆನ್ ಪಾಯಿಂಟ್ ತ್ರೀದಿಂದ ಸವೆನ್ ಪಾಯಿಂಟ್ ಫೈವ್ ಏನಾಗಿರತ್ತಂದ್ರೆ ವೇರಿಯೇಷನು ನೀರನ್ನ ಸ್ವಲ್ಪ ಲವಣಾಂಶಗಳು ಶುದ್ಧ ನೀರು ಅಂದರೆ ಲವಣಾಂಶ ಇರೋಲ್ಲ ಅದೊಳಗೆ ಶುದ್ಧ ನೀರು ಅಂದರೆ ಲವಣಾಂಶ ಇರಲ್ಲ ಶುದ್ಧ ನೀರಿಂದು ಏಳು ಲವಣಾಂಶಗಳು ಇತ್ತು ಅಂದರೆ ಸವೆನ್ ಪಾಯಿಂಟ್ ತ್ರೀದಿಂದ ಸೆವೆನ್ ಪಾಯಿಂಟ್ ಫೈವ್ ಏನು ಕಾಣ್ತೀವಿ ಅಂದರೆ ವೇರಿಯೇಷನನ್ನು ಕಾಣ್ತೀವಿ ಇಂಥ ನೀರಿಗೆ ಸಾಮಾನ್ಯವಾಗಿ ಹೊಳೆಯುವ ಗುಣ ಇದೆನಾ ಅಂತ ಕೇಳಿದರೆ ನೀರಿಗೆ ಹೊಳೆಯುವ ಗುಣ ಇಲ್ಲ ನೀರು ಹೊಳೆಯತ್ತ ಅಂತ ಕೇಳಿದ್ರೆ ನೀರು ಹೊಳೆಯಂಗಿಲ್ಲ ಆದರೆ ನೀರು ಹೊಳೆಯಂಗಿಲ್ಲ ಅಂತಂದರೆ ನೀರಿಗೆ ಹೊಳೆಯುವ ಗುಣ ಇದೆಯಾ ಅಂತ ಕೇಳಿದ್ರೆ ಹೊಳೆಯಂಗಿಲ್ಲ ಬಟ್ ನಮ್ಮ ಕಣ್ಣಿಗೆ ಹೊಳೆದಂಗೆ ಕಾಣಿಸ್ತದೆ ನೀವೆಲ್ಲರ ಕೆರಿ ದಂಡ್ಯಾಗ ಅಥವಾ ನದಿ ದಂಡ್ಯಾಗ ಹೋಗಿ ಕುತ್ಕೊಂಡು ಆ ನೀರು ನೋಡ್ರಿ ಸೂರ್ಯನ ಕಿರಣ ಬಿದ್ದಂಥ ನೀರು ಪಳ 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 ಹೊಳಿತಾ ಇರತ್ತೆ ಸೂರ್ಯನ ಕಿರಣ ಬಿದ್ದಂಥ ನೀರು ನಮ್ಮ ಕಣ್ಣಿಗೆ ಪಳ 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 ಹೊಳೀತಿರತ್ತೆಂದ್ರೆ ಬಟ್ ಅದೇ ನೀರನ್ನು ಬೊಗ್ಸಾಗಿಡೋದು ನೋಡ್ರಿ ಕೈಯಾಗ ಅದು ಹೊಳೆಯಲ್ಲ ಬಟ್ ದೂರದಲ್ಲಿ ನೋಡಕತ್ರ ಅದು ನೀರು ಎಷ್ಟು ಚೆಂದ ಪಳಪಳ ಹೊಳಿತದಂದ್ರೆ ಇದು ನೀರಿನ ಸ್ವಭಾವ ಅಲ್ಲ ನೀರಿನ ಮೇಲೆ ಬೆಳಕು ಬೀರುವಂಥ ಪ್ರಭಾವ ಅದು ಯಾವುದರಿಂದ ಆ ರೀತಿ ಹೊಳೆದಂಗೆ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಕೇಳ್ಯಾರ ಕ್ವಶನ್ ಪೇಪರ್ನಾಗ ಏನು ಕೇಳಂದರೆ ನೀರು ಹೊಳೆದ ಹಾಗೆ ಭಾಸವಾಗಲಿಕ್ಕೆ ನೀರು ಹೊಳೆದ ಹಾಗೆ ಭಾಸವಾಗಲು ನೀರು ಹೊಳೆದ ಹಾಗೆ ಭಾಸವಾಗಲಿಕ್ಕೆ ಏನ ಕಾರಣ ಅಂತ ಕೇಳಿದರೆ ಹೊಳೆದ ಹಾಗೆ ಭಾಸವಾಗಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದಾಗಿ ನೀರು ಹೊಳೆದಂಗೆ ಕಣ್ಣಿಗೆ ಕಾಣಿಸುತ್ತೆ ಹೊರತು ನೀರಿಗೆ ಹೊಳೆಯೋ ಗುಣ ಇಲ್ಲ ಹಂಗೆ ವಜ್ರಕ್ಕೂ ಮೂಲತಃ ಹೊಳೆಯುವ ಗುಣ ಇಲ್ಲ ವಜ್ರಕ್ಕೂ ಮೂಲತಃ ಹೊಳೆಯುವ ಗುಣ ಇಲ್ಲ ವಜ್ರ ಹೊಳೆದಂಗೆ ಕಣ್ಣಿಗೆ ಕಾಣಿಸ್ಲಿಕ್ಕೂ ಕೂಡ ಕಾರಣ ಏನು ಅಂತ ಕೂಡ ಕ್ವಶನ್ ಕೇಳ್ಯಾರ ವಜ್ರ ಪ್ರಖರವಾಗಿ ಅದ್ವಿತೀಯವಾಗಿ ಹೊಳೆದ ಹಾಗೆ ಭಾಸವಾಗಲಿಕ್ಕೆ ಏನು ಕಾರಣ ಅಂತ ಕೇಳ್ಯಾರ ವಜ್ರ ಪ್ರಖರವಾಗಿ ಅದ್ವಿತೀಯವಾಗಿ ಹೊಳೆದ ಹಾಗೆ ಭಾಸವಾಗಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಈ ಗುಣದಿಂದಾಗಿ ಈ ಸ್ವಭಾವದಿಂದಾಗಿ ಇವನು ವಜ್ರನೂ ಹೊಳೆದಂಗೆ ಕಾಣಿಸ್ತಾ ಇದೆ ನೀರು ಕೂಡ ನಮ್ಗೆ ಹೊಳೆದಂಗೆ ಕಾಣಿಸ್ತಾ ಇರತ್ತೆ ಇದ ಗುಣದಿಂದಾಗೆ ನಮಗೆ ರೋಡೆಲ್ಲ ಕೆಲವೇನಾಗಿರತ್ತೆ ಅಂದರೆ ಮ್ಯಾಲೆ ಬಂದಂಗೆ ಅನ್ನಿಸ್ತಾ ಇರತ್ತೆ ಹೈವೇದೊಳಗೆಲ್ಲೋ ಅಕಸ್ಮಾತ್ ಡ್ರೈವಿಂಗ್ ಮಾಡ್ಕೋತ ಹೊರಟಿದ್ದೀವಿ ಅನ್ಕೋಣ ಮುಂದಿನ ರೋಡ್ ನೋಡ್ತಿದ್ರೆ ಮುಂದಿನ ರೋಡ್ ಮ್ಯಾಲೆ ಬಂದಂಗೆ ರೋಡ್ ರೋಡೆಲ್ಲ ಹಸಿ 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 ಆದಂಗೆ ಆಗಿರುತ್ತೆ ಮರುಭೂಮಿಯೊಳಗೆ ನೀರು ಅಂದ್ರೂ ಕೂಡ ನೀರು ಇದ್ದಂಗೆ ನಮ್ಮ ಕಣ್ಣಿಗೆ ಭಾಸವಾಗತ್ತಂದ್ರೆ ಇದಕ್ಕೆ ಕಾರಣ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನು ಅದಂದ್ರೆ ಏನು ಅನ್ನೋದು ತಮಗೆ ಬೆಳಕು ಟಾಪಿಕ್ನಲ್ಲಿ ಅದನ್ನು ತಮಗೆ ಕ್ಲಿಯರ್ ಮಾಡ್ತೀನಿ ಅದಿಲ್ಲಿ ನೀರು ಹೊಳೆಯೋ ಗುಣ ಇಲ್ಲ ಅಂದರೂ ಹೊಳೆದಂಗೆ ಕಣ್ಣಿಗೆ ಏನು ಸ್ವಭಾವ ಅಂದರೆ ಈ ಗುಣ ಅಂತ ಹೇಳ್ತೀವಿ ಹಾಗೆ ನಾಲ್ಕನೇದು ಯಾವುದು ಅಂತ ತಮ್ಗೆ ಹೇಳಬೇಕಾದ್ರೆ ನಾಲ್ಕನೇ ತೇನು ಅಂತ ಕೇಳಿದರೆ ಸಾಮಾನ್ಯವಾಗಿ ನೀರಿನ ಘನೀಭವನ ಬಿಂದು ನೀರಿನ ಘನೀಭವನ ಬಿಂದು ಎಷ್ಟಿದೆ ಅಂತ ಕೇಳಿದರೆ ಝೀರೋ ಡಿಗ್ರಿ ಸೆಲ್ಸಿಯಸ್ ಅಂತಿದ್ವಿ ನೀರಿನ ಘನೀಭವನ ಬಿಂದು ಅಂದರೆ ನೀರು ಐಸ್ ಕಟ್ಟೆಯಾಗಿ ಮಾರ್ಪಡಬೇಕಾದ್ರೆ ನೀರು ಐಸ್ ಕಡ್ಡೆಯಾಗಿ ಮಾರ್ಪಡಬೇಕಾದ್ರೆ ಯಾವ ಟೆಂಪ್ರೇಚರ್ನಲ್ಲಿ ನೀರು ಆ ಘನ ಸ್ಥಿತಿಗೆ ಐಸ್ ಕಡ್ಡೆಯಾಗಿ ಮಾರ್ಪಡುತ್ತೆ ಅಂತ ಕೇಳಿ ಈ ಟೆಂಪ್ರೇಚರ್ ಇದ್ದಾಗ ಹಾಗೆ ನೀರಿನ ಕುದಿಯುವ ಬಿಂದು ಅಂತ ಕೇಳಿದಾಗ ನೀರಿನ ಕುದಿಯುವ ಬಿಂದು ಅಂತ ಕೇಳಿದಾಗ ಕುದಿಯುವ ಬಿಂದು ಅಂತ ಕೇಳಿದಾಗ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನೀರಿನ ಘನೀಭವನ ಬಿಂದುವನ್ನು ಒಂದು ಕ್ವಶನ್ ಪೇಪರ್ನಲ್ಲಿ ಕೇಳಿದರೆ ನೀರಿನ ಕುದಿಯೋ ಬಿಂದುವನ್ನು ಒಂದು ಕ್ವಶನ್ ಪೇಪರ್ನಲ್ಲಿ ಕೇಳ್ಯಾರ ಸಮುದ್ರ ಮಟ್ಟದಲ್ಲೂ ಕೂಡ ನೀರಿನ ಕುದಿಯೋ ಬಿಂದು ಎಷ್ಟು ಕಾಣ್ತೀವಿ ಅಂದರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಕಾಣ್ತಾ ಇದ್ವಿ ಆದರೆ ನೀರಿನ ಘನೀಭವನ ಬಿಂದು ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ಈಸ್ ಝೀರೋ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ವಾಟರ್ ಈಸ್ ಹಂಡ್ರೆಡ್ ಡಿಗ್ರೀ ಸೆಲ್ಸಿಯಸ್ ಅಂತ ಕರೀತಾ ಇದೀವಿ ಹಾಗೆ ಇಂಥ ನೀರಿಗೆ ಗರಿಷ್ಠ ಸಾಂದ್ರತೆ ಇದೆ ಹಾಗಾದರೆ ನೀರಿನ ಗರಿಷ್ಠ ಸಾಂದ್ರತೆಯನ್ನು ಯಾವ ಉಷ್ಣತೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ದ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ ದಿ ವಾಟರ್ ವಿ ಕ್ಯಾನ್ ಬಿ ಸೀನ್ ಇನ್ ದ ಫೋರ್ ಡಿಗ್ರಿ ಸೆಲ್ಸಿಯಸ್ ನೀರಿನ ಒಂದು ಗರಿಷ್ಠ ಸಾಂದ್ರತೆ ಎಷ್ಟು ಅಂತ ಕೇಳಿದ್ರೆ ಫೋರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಗಿರುತ್ತೆ ಅದಕ್ಕೆ ನೀರಿನ ಒಂದು ಗರಿಷ್ಠ ಸಾಂದ್ರತೆ ಎಷ್ಟಿದೆ ಅಂತ ಕೇಳಿದ್ರೆ ಫೋರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನು ಕಾಣ್ತಾ ಇದ್ವಿ ಅಂದರೆ ಅದು ಮ್ಯಾಕ್ಸಿಮಮ್ ಇರೋದನ್ನು ನಾವು ಕಾಣ್ತಾ ಇದ್ವಿ ಹಾಗೆ ಇಂಥ ನೀರಿಗೆ ಏನಿದೆ ಅಂತ ಕೇಳಿದರೆ ಶುದ್ಧ ನೀರಿನ ಸ್ವರೂಪ ಅಂತ ಕೇಳಿದ್ರೆ ಮಳೆ ನೀರು ಅಂತ ಇದ್ವಿ ಶುದ್ಧ ನೀರಿನ ಸ್ವರೂಪ ನ್ಯಾಚುರಲ್ ಸೋರ್ ನ್ಯಾಚುರಲ್ ಫಾರ್ಮ್ ಆಫ್ ದಿ ವಾಟರ್ ಪ್ಯೂರ್ ಫಾರ್ಮ್ದಲ್ಲಿ ಯಾವುದನ್ನು ನಾವು ಪಡಿತೀವಿ ಅಂತ ಕೇಳಿದ್ರೆ ಶುದ್ಧ ನೀರು ಅಂತ ನಾವು ನೀರಿನ ಶುದ್ಧ ಸ್ವರೂಪ ಅಂತ ಕೇಳಿದ್ರೆ ಮಳೆ ನೀರು ಅಂತ ಇದ್ವಿ ನೀರಿನ ಶುದ್ಧ ಸ್ವರೂಪ ನೀರಿನ ಶುದ್ಧ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಮಳೆ ನೀರು ದ ಪ್ಯೂರ್ ಫಾರ್ಮ್ ಆಫ್ ದಿ ವಾಟರ್ ದಟ್ ಈಸ್ ದಿ ರೇನ್ ವಾಟರ್ ಅಲ್ಲಿ ನೀರಿನ ಶುದ್ಧವಾದ ಸ್ವರೂಪ ಬಟ್ ನಾವು ಪ್ರಯೋಗಶಾಲೆಯಲ್ಲಿ ಶುದ್ಧ ನೀರು ಅಂತ ಪಡೆಯೋದು ಬಟ್ಟಿ ಇಳಿಸುವ ವಿಧಾನದಿಂದ ಶುದ್ಧ ನೀರನ್ನು ಪಡೀಲಿಕ್ಕೆ ಪ್ರಯೋಗಶಾಲೆಯಲ್ಲಿ ಬಟ್ಟಿ ಇಳಿಸುವಿಕೆಯನ್ನು ಬಳಸ್ತೀವಿ ಡಿಸ್ಟಿಲೇಷನ್ ಮೆಥಡ್ ಅಂತ ಇದ್ವಿ ಆ ವಿಧಾನದಿಂದ ಪಡ್ಕೊಂಡಂಥ ನೀರನ್ನೇ ಡಿಸ್ಟಿಲ್ಡ್ ವಾಟರ್ ಅಂತ ಇದ್ದಾರೆ ಬಟ್ಟಿ ಇಳಿಸಿದ ನೀರು ಅಂದರೆ ನೀರನ್ನು ಕಾಯಿಸೋದು ನೀರು ಕಾದು ಕಾದು ಕುದ್ದು 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 ಅದರ ಆವಿ ಏನು ಸಿಗತ್ತಲ್ಲ ಅದರ ಆವಿಯನ್ನು ತಂಪುಗೊಳಿಸಿದಾಗ ಅದೇನು ನೀರಾಗಿ ಮಾರ್ಪಡತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಶುದ್ಧ ನೀರು ಬಟ್ಟಿ ಇಳಿಸಿದ ನೀರು ಅಂದರೆ ಪೂರ್ತಿ ನೀರು ಕುದ್ದು 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 ಆವಿಯಾಗಿ ಆವಿನೇ ತಂಪಾಗಿ ನೀರಿನ ಹನಿಗಳಾಗಿ ಮಾರ್ಪಡತ್ತಲ್ಲ ಅದು ಶುದ್ಧ ನೀರು ಬಟ್ಟೆ ಇಳಿಸಿದ ನೀರು ಹುಡುಕ್ಯಾಡಿದ್ರೆ ಒಂದು ಲವಣಾಂಶಗಳು ಇರಲ್ಲ ಬಟ್ಟೆ ಇಳಿಸಿದ ನೀರಿನಲ್ಲಿ ಹಂಗ ಅದು ಪ್ರಯೋಗಶಾಲೆಯಲ್ಲಿ ಪಡಿತಕ್ಕಂಥ ನೀರು ನೀರು ಕಾಯ್ಸಾಕಿಟ್ಟು ಅದನ್ನು ಕುದಿಸಿ ಅದನ್ನು ನಾವು ನೀರು ತಂಪು ಮಾಡಿ ಅದನ್ನು ಪಡ್ಕೋತೀವಿ ಅಂದರೆ ಅದು ಬಟ್ಟೆ ಇಳಿಸಿದ ನೀರು ಆದರೆ ನ್ಯಾಚುರಲ್ ಆಗಿ ಪ್ರಕೃತಿಯೊಳಗೆ ಸಿಗುವಂಥ ನೀರಿನ ಶುದ್ಧ ಸ್ವರೂಪ ಯಾವುದಾಗಿದೆ ಅಂತ ಕೇಳಿದ್ರೆ ಮಳೆ ನೀರು ಅಂತ ಕರಿತೀವಿ ಇಂಥ ಮಳೆ ಹನಿ ನೀರು ದುಂಡಾಗಿರಲು ಇಂಥ ಮಳೆ ಹನಿ ನೀರು ದುಂಡಾಗಿರಲು ಏನು ಕಾರಣ ಅಂತ ಕೇಳಿದರೆ ಮಳೆ ಹನಿ ನೀರು ದುಂಡಾಗಿರಲು ಮಳೆ ಹನಿ ನೀರು ದುಂಡಾಗಿರಲು ಏನು ಕಾರಣ ಅಂತ ಕೇಳಿದ್ರೆ ದುಂಡಾಗಿರಲು ಅಥವಾ ಇನ್ನೊಂದು ಸಲ ಪದ ಏನು ಬಳಸಾರ ಅಂತ ಕೇಳಿದರೆ ಒರಟಾಗಿರಲು ದುಂಡಾಗಿರಲು ಅಥವಾ ಒರಟಾಗಿರಲು ಏನು ಕಾರಣ ಅಂತ ಕೇಳಿದರೆ ನೀರಿಗೆ ಇರುವಂತಹ ಮೇಲ್ಮುಖ ಒತ್ತಡ ನೀರಿಗಿರುವಂತಹ ಮೇಲ್ಮುಖ ಒತ್ತಡ ಹೇಳ್ತೀವಿ ಸರ್ಫೇಸ್ ಟೆನ್ಷನ್ ಮೇಲ್ಮುಖ ಸೆಳೆತ ಇದೆ ನೀರಿಗೆ ನೀರಿಗೆ ಇರುವಂಥ ಮೇಲ್ಮುಖ ಸೆಳೆತ ಅದಕ್ಕೆ ಸರ್ಫೇಸ್ ಟೆನ್ಷನ್ ಅಂತ ಇತ್ತು ಕನ್ನಡದಲ್ಲೇ ಏನು ಅಂತ ಕೇಳಿದ್ರೆ ಮೇಲ್ಮುಖ ಒತ್ತಡ ಅಥವಾ ಮೇಲ್ಮುಖ ಸೆಳೆತ ಅಂತ ಇದ್ವಿ ಮೇಲ್ಮುಖ ಸೆಳೆತ ಅಥವಾ ಮೇಲ್ಮುಖ ಒತ್ತಡ ಅಂತ ಇದ್ವಿ ಇದು ಇರುವಂಥ ಕಾರಣಕ್ಕಾಗಿ ನೀರಿನ ಹನಿ ಏನಾಗಿರುತ್ತೆ ಅಂದರೆ ದುಂಡಾಗಿರುತ್ತೆ ಅದಕ್ಕಲ್ಲಿ ಒಂದು ಸಲ ಕ್ವೆಶನ್ ಪೇಪರ್ನಾಗ ಮಳೆ ಹನಿ ನೀರು ದುಂಡಾಗಿರಲು ಏನು ಕಾರಣ ಅಂತ ಕೇಳ್ಯಾರ ಕೆಲವೊಮ್ಮೆ ದುಂಡಾಗಿರಲು ಅನ್ನುವಂಥ ಪದದ ಬದಲಿ ಏನು ಹಾಕಿ ಕೇಳಿದ್ದಿದೆ ಅಂದ್ರೆ ಒರಟಾಗಿರಲು ಅದರಲ್ಲಿ ನೀರಿನ ಹನಿ ಒರಟಾಗಿರಲು ಅಂದಾಗ ನಾವೇ ಅನ್ಕೊಂಡು ಒರಟಾಗಿರಲು ಅನ್ನೋ ಪದ ಹಾಕಿರಲ್ಲ ಅಂತ ಇಂಗ್ಲೀಷ್ ವರ್ಷನ್ ನೋಡಿದಾಗ ದ ವಾಟರ್ ಡ್ರಾಪ್ಲೆಟ್ ಇಸ್ ಇನ್ ಶೇಪ್ ಅಂತ ಕೇಳ್ಯಾರ ನೀರಿನ ಹನಿ ದುಂಡಾಗಿರಲು ಅನ್ನೋದ್ರ ಬದಲಿ ಒರಟಾಗಿರಲು ಕಾರಣ ಅನ್ಕ್ಯಾರ ಕನ್ನಡದಲ್ಲಿ ಹೇಳ್ತಾರಲ್ಲ ಹೊಸ ಹೊಸ ಪದಗಳನ್ನು ಹುಡುಕಿ ಹಾಕ್ತಿರ್ತಾರೆ ಅವಾಗ ಕನ್ನಡದ ಕನ್ಫ್ಯೂಷನ್ ಅನ್ಸಿದ್ರೆ ಬೆಟರ್ ಗೋ ಟು ದ ಇಂಗ್ಲೀಷ್ ವರ್ಷನ್ ಅದರಲ್ಲಿ ಏನು ಕಾಣ್ತೀವಂದ್ರೆ ಆ ರೀತಿ ನೀರಿನ ಹನಿ ಒರಟಾಗಿರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಏನಿರೋದಕ್ಕೆ ಅಂತ ಕೇಳಿದರೆ ಮೇಲ್ಮುಖ ಒತ್ತಡ ಅಥವಾ ಮೇಲ್ಮುಖ ಸೆಳೆತ ಇರೋದಕ್ಕೆ ನೀರಿನ ಹನಿ ಏನಾಗಿರುತ್ತೆ ಅಂದರೆ ರೌಂಡ್ ಇನ್ ಶೇಪ್ ನೀವು ಅಕಸ್ಮಾತ್ ನೀರಿನ ಕೈ ಎದ್ದಿ ಆ ನೀರನ್ನು ಹಿಂಗೆ ಬಿಟ್ಕೊಂಡು ನೋಡ್ರಿ ಏನಾಗತ್ತೆ ಅಂದರೆ ರೌಂಡ್ ಶೇಪ್ನಲ್ಲಿ ನಿಂತ್ಕೊಳ್ಳೋದನ್ನು ನಾವು ಕಾಣ್ತಾ ಇದ್ವಿ ಅಂದರೆ ಹರ ನೀರಿನ ಹನಿ ದುಂಡಾಗಿರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ದು ಇದು ಒಂದು ಎರಡು ಮೂರು ಸಲ ಬಂದಿದ್ದೈತಿ ಹರ ಅದಕ್ಕೆ ರೀಸನ್ ಏನು ಅಂತ ಕೇಳಿದರೆ ಮೇಲ್ಮುಖ ಒತ್ತಡ ಅಂತ ಕರಿತೀವಿ ಇನ್ನೊಂದು ನಾಲ್ಕೈದು ಏನಿದಾವೆ ಅಂತ ಕೇಳಿದ್ರೆ ಕ್ಯಾರೆಕ್ಟರ್ಸ್ ಇದ್ದಾವೆ ಇನ್ನೊಂದು ನಾಲ್ಕೈದು ಕ್ಯಾರೆಕ್ಟರ್ಸ್ಗಳು ಇದ್ದಾವೆ ಆ ಕ್ಯಾರೆಕ್ಟರ್ಸ್ಗಳಷ್ಟು ನೋಡಿ ಕಾರ್ಬೋಹೈಡ್ರೇಟ್ಗಳ ಮೇಲೂ ಕೂಡ ನಿಮ್ಮ ಪಿ ಎಸ್ ಐ ಕ್ವಶನ್ ಪೇಪರ್ಗಳಲ್ಲಿ ಒಂದು ಏಳೆಂಟು ಕ್ವಶನ್ಸ್ಗಳು ಕೂಡ ಯಾವುದ್ರೊಳಗಂದರೆ ಕಾರ್ಬೋಹೈಡ್ರೇಟ್ ಅನ್ನೋ ಕಾನ್ಸೆಪ್ಟ್ ಮೇಲೂ ಕೂಡ ಬಂದಿರೋದ್ರಿಂದ ಅದಕ್ಕೆ ನಾಳೆ ಈ ಒಂದು ನಾಲ್ಕೈದು ನೀರಿನ ಗುಣಲಕ್ಷಣಗಳನ್ನು ನೋಡಿದರೆ ವಾಟ್ರ್ ಬಗ್ಗೆ ಕಂಪ್ಲೀಟ್ ಆಗುತ್ತೆ ಹಾಗೆ ಕಾರ್ಬೋಹೈಡ್ರೇಟದ್ದು ಏನು ಇಂಪಾರ್ಟೆಂಟ್ ಮಾಹಿತಿಗಳು ಕೇಳ್ತಾ ಇದ್ದಾರೆ ಕೇಳ್ಯಾರ ಮತ್ತು ಮುಂದೆ ಕೇಳುವ ಸಾಧ್ಯತೆ ಇದೋ ಅದನ್ನು ನಾಳೆ ಕ್ಲಾಸ್ನಲ್ಲಿ ತಮಗೆ ಮುಂದುವರಿತೀನಿ ಓಕೆನಾ ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್